ಹಾಯ್ ಎಲ್ಲರಿಗೂ ನಮಸ್ಕಾರ ಕಾಸರಗೋಡು ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ 24/7 24 ಗಂಟೆನೂ ಕಾರ್ ಡೆಲಿವರಿ ಕೊಡ್ತಾರೆ ನೀವು ಎಷ್ಟು ಮಾರ್ಕೆಟ್ ಗಿಂತ ಚಾಲೆಂಜ್ ಪ್ರೈಸಿಂಗ್ 1,35,000 ರೂಪಾಯಿ ಗಾಡಿ ಕೊಡ್ತಾರೆ ಯಾವ ಮಾಡೆಲ್ ಅಂದಿದ್ದೆ 14 ಒಳ್ಳೆ ರೇಟ್ ಗೊತ್ತು ಅದಕ್ಕೆ ಹೇಳ್ತಾರೆ संबंध हेलू नमस्कार कासरगोड कन्नड के स्वागत नानु वरुण पटेल नावत अक्षय नगर I&D कार्स मोदलने बारी नम चानल शोरूम फीचर आगता है सो नम पकदल नोड़े निम्ला गोत सो इवरे शोरूम ओपन सर नमस्कार नम चानल ಸರ್ ಏನ್ ಸರ್ ಹೊಸ ಶೋರೂಮ್ ನೀವೇ ಓಪನ್ ಮಾಡಿದಿರಾ ಹೌದು ಸರ್ ಹೆಂಗ್ ನಡೆಯುತ್ತಿದೆ ಸೇಲ್ಸ್ ಎಲ್ಲ ಚೆನ್ನಾಗಿದೆ ಸರ್ ಪರವಾಗಿಲ್ಲ ದೇವರ ದಯೆ ಚೆನ್ನಾಗಿ ನಡೆಯತಾ ಇದೆ ಸೋ ಫ್ರೆಂಡ್ಸ್ ಆಲ್ಮೋಸ್ಟ್ ಇವತ್ತು 40 ಗಾಡಿಗಳು ಇದೆ ಅದರಲ್ಲೂ 5 ಲಕ್ಷದೊಳಗೆ ಜಾಸ್ತಿ ಗಾಡಿಗಳು ಇದೆ 1.5 ಲಕ್ಷದಿಂದ ಗಾಡಿಗಳು ಸ್ಟಾರ್ಟ್ ಆಗುತ್ತೆ ಸೋ ಇವರು ಒಂದ್ 3 ಮಂತ್ ಆಯ್ತು ಶೋರೂಮ್ ಓಪನ್ ಮಾಡಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಫಾಸ್ಟ್ ಆಗಿ ಸೇಲ್ಸ್ ಆಗ್ತಾ ಇದೆ ಬ್ರೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಫ್ರೀ ಇವರ ಕಡೆ ಇವರ ಶೋರೂಮ್ ಕಡೆಯಿಂದನೇ ಒಂದು ಫ್ರೀ ಸರ್ವಿಸ್ ಇಂಜಿನ್ ಗೇರ್ ಬಾಕ್ಸ್ ಆಯಿಲ್ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ ನಿಮ್ಮ ಕಣ್ಣ ಮುಂದೆನೇ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ ನಿಮಗೆ ಒಂದು ವಿಡಿಯೋ ಕ್ಲಿಪ್ ಕೂಡ ಆಗ್ತಾ ಇದೆ ನೀವು ನೋಡ್ತಿರಬಹುದು ಒಂದು ಸತಿ ಫ್ರೀ ಸರ್ವಿಸ್ ಕೂಡ ನಿಮ್ಮ ಕಣ್ಣ ಮುಂದೆನೇ ಮಾಡ್ಕೊಡ್ತಾರೆ ಹಾಗೆ ಸಚಿನ್ ಗೌಡ ಸರ್ ಈ ಸತಿ ಯಾವ ಗಾಡಿಗಳು ಇದೆ ಸರ್ ಸರ್ ಆಲ್ಮೋಸ್ಟ್ ಈ ಸರಿ ತುಂಬಾ ಹುಂಡೈ ಮಾರುತಿ ಬ್ರ್ಯಾಂಡ್ ತುಂಬಾ ಜಾಸ್ತಿ ಇದೆ ಅದರಲ್ಲಿ ಎಲ್ಲಾ ತರ ಮಿಕ್ಸ್ ಅಲ್ಲಿ ಇದೆ ಸರ್ ಎಲ್ಲಾ ಮಿಕ್ಸ್ ಇಕೋ ಸ್ಪೋರ್ಟ್ಸ್ ಐಟೆನ್ಸ್ ಸೆಲೆರಿಯೋ 4 ಇದೆ ಆಟೋಮ್ಯಾಟಿಕ್ ಇದೆ ಮ್ಯಾನುಯಲ್ ಇದೆ ಓಕೆ ಅದಲ್ಲದೆ ನಿಮಗೆ ಹೋಂಡಾ ಸಿಟಿಗಳು ಇದಾವೆ ಕೊರಲಾ ಆಲ್ಟಿಸ್ ಪ್ರತಿಯೊಂದು ಆಪ್ಷನ್ಸ್ ಇದೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅಲ್ಲಿ ನಿಮ್ಮ ಶೋರೂಮ್ ಫೀಚರ್ ಆಗ್ತಾ ಇದೆ ನಿಮ್ಮ ಶೋರೂಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ಸರ್ ನಮ್ಮ ಶೋರೂಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಪಡ್ತಾ ಇದೀನಿ ಅಂತಂದ್ರೆ ಇವಾಗ ಕೆಲವರು ಕಸ್ಟಮರ್ಸ್ ತುಂಬಾ ಕೇಳ್ತಾಇದ್ರು ನಾನು 1 ಇಯರ್ ಗ್ಯಾರಂಟಿ ಕೊಡೋದ್ರ ಜೊತೆಗೆ ಸರ್ವಿಸ್ ಹಿಸ್ಟರಿ ಕೊಡ್ತೀನಿ ಸರ್ ಗಾಡಿಗಳದು ಬೇಕಾದ್ರೆ ಸರ್ವಿಸ್ ಹಿಸ್ಟರಿ ನಾನು ಏನು ಪ್ರೈಸಿಂಗ್ ಹಾಕಿರ್ತೀನಿ ನೋಡ್ಕೊಂಡು ಸರ್ವಿಸ್ ಹಿಸ್ಟರಿ ನೋಡ್ಕೊಂಡು ಗಾಡಿ 4 ಕಡೆ ಚೆಕ್ ಮಾಡ್ಕೊಂಡು ಬೇಕು ಅಂದ್ರೆ ಅವರ ಕಡೆಯಿಂದ ಯಾರರ ಬಂದ್ ಚೆಕ್ ಮಾಡಿ ತಗೊಂಡು ಹೋಗ್ತಾರೆ ಅಂದ್ರೆ ನೋ ಆಬ್ಜೆಕ್ಷನ್ ನೋ ಆಬ್ಜೆಕ್ಷನ್ 100% ಕ್ವಾಲಿಟಿ ವೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್ ನಾವು ಎಲ್ಲರಿಗೂ ಹೇಳೋದು ಒಂದೇ ಗಾಡಿ ತಗೋಬೇಕಾದ್ರೆ ಒಂದ ಸತಿ ಅಲ್ಲ ಒಂದ 10 ಸತಿ ಚೆಕ್ ಮಾಡಿ ಇಷ್ಟ ಆಯ್ತು ಅಂದ್ರೆ ಮಾತ್ರ ಗಾಡಿ ತಗೊಳ್ಳಿ ಅರ್ಧ ಬರ್ಧ ಮನಸಲ್ಲಿ ಇದೆ ದಯವಿಟ್ಟು ತಗೋಬೇಡಿ ಹಾಗೆ ಈ ಶೋರೂಮ್ ಅಲ್ಲಿ ಲೋನ್ ಫೆಸಿಲಿಟೀಸ್ ಕೂಡ ಇದೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಸ್ಕೊಡ್ತಾರೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ 24/7 24 ಗಂಟೆನೂ ಕಾರ್ ಡೆಲಿವರಿ ಕೊಡ್ತಾರೆ ನೀವು ಎಷ್ಟು ಗಂಟೆ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ ಡೋರ್ ಸ್ಟೆಪ್ ಡೆಲಿವರಿ ಬೇಕಂದ್ರೂ ಸಿಗುತ್ತೆ ನಮ್ಮ ಕಡೆ ಡೋರ್ ಸ್ಟೆಪ್ ಡೆಲಿವರಿ ಸಿಗುತ್ತೆ ವಿತ್ ಇನ್ 5 ಕಿಲೋಮೀಟರ್ಸ್ ಒಳಗಡೆ ಇದ್ದರೆ ನಮ್ಮ ಶೋರೂಮ್ ಇಂದ ಡೋರ್ ಸ್ಟೆಪ್ ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಓಕೆ ಅಂಡ್ ಎಲ್ಲಿಂದ ಊರಿಂದ ಹೊರಗಡೆ ಇಂದ ನೋಡೋರು ತುಂಬಾ ಜನ ಇದ್ದಾರೆ 3 ಮಂತ್ಸ್ ಅಲ್ಲಿ ನಮ್ಮ ರಿವ್ಯೂಸ್ ಗಳು ಚೆಕ್ ಮಾಡ್ಕೊಳ್ಳಿ I&D ಕಾರ್ಸ್ ಅಂತ ಹೋಗಿ I&D ಕಾರ್ಸ್ ರಿವ್ಯೂಸ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ 4.5-5% ಇದೆ ನಮ್ಮದು ಡೋರ್ ಸ್ಟೆಪ್ ಸರ್ವಿಸ್ ಮಾಡಿರೋ ಕ್ಲಿಪ್ಸ್ ಎಲ್ಲ ಹಾಕಿದೀವಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆನೂ ನಿಮಗೆ ಬೇಕಾದ್ರೆ ಬರೋದಕ್ಕಾಗಲ್ಲ ಅಂದ್ರೆ ಆನ್ಲೈನ್ ಫೋನ್ ಮಾಡಿ ಬುಕ್ ಮಾಡ್ಕೋಬಹುದು ಕೆಲವೊಬ್ಬರು ಲಾಸ್ಟ್ ಟೈಮ್ ತುಂಬಾ ಟೈಮ್ ಇದ್ ಮಾಡಿದೀವಿ ಅವರು ತುಂಬಾ ದೂರದಿಂದ ಬಂದಿದ್ದಾರೆ ಬರೋಷ್ಟೊತ್ತು ಗಾಡಿಗಳು ಸೋಲ್ಡ್ ಔಟ್ ಆಗಿದಾವೆ ಆ ಟೈಮ್ ಅಲ್ಲಿ ಅವರಿಗೆ ತುಂಬಾ ಸಫರ್ ಮಾಡಿದ್ದಾರೆ ಹಾಗೆ ಏನು ಮಾಡ್ತಾರೆ ಕೆಲವೊಬ್ಬರು ಲೋನ್ ಗೆ ಹೋಗ್ತಾರಲ್ಲ ಗಾಡಿ ಬಂದ್ ಟೆಸ್ಟ್ ಡ್ರೈವ್ ಮಾಡಿ ನೋಡಿ ಹೋಗಿರ್ತಾರೆ ಲೋನ್ 2-3 ದಿನ ಆದ್ಮೇಲೆ ಆಗುತ್ತೆ ಸೋ ಅವಾಗ ಡೆಲಿವರಿ ನೀವು ಅಲ್ಲಿಗೆ ಕೊಡಬಹುದು 100% ಇತರ ಆಪ್ಷನ್ಸ್ ಎಲ್ಲ ಮಾಡಿರಾ ಏನಿದೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾತಾಡ್ಕೊಂಡು ಮಾಡೋಣ ಹೌದು ಸೊ ಫ್ರೆಂಡ್ಸ್ ಬನ್ನಿ ಇವತ್ತು ಯಾವ ಯಾವ ಗಾಡಿಗಳಿದೆ ಏನೇನು ಪ್ರೈಸ್ ಇದೆ ಎಲ್ಲ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಗಾಡಿ ನಮ್ಮದೇ ಒಂದು ಹೋಂಡಾ ಸಿವಿಕ್ ಇದೆ ಯೂಸಿಗ್ ಮೋಸ್ಟ್ ಫೇವರೇಟ್ ವೆಹಿಕಲ್ ಅಂತಾನೆ ಹೇಳಬಹುದು ಸರ್ ಇದರ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಬಂದು 2006 ಮಾಡೆಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು ಓಕೆ ಕಿಲೋಮೀಟರ್ ಬಂದು 80,000 ನೋಡಿದೆ ಓಕೆ ಕಂಪ್ಲೀಟ್ ಶೋರೂಮ್ ಹಿಸ್ಟರಿ ಇದೆ ನೀವು ಚೆಕ್ ಮಾಡ್ಕೊಂಡು ತಗೊಂಡು ಹೋಗಬಹುದು ಗಾಡಿ ತುಂಬಾ ಚೆನ್ನಾಗಿದೆ ಥರ್ಡ್ ಓನರ್ ವೆಹಿಕಲ್ ಓಕೆ ಮಾರ್ಕೆಟ್ ಅಲ್ಲಿ ಎಲ್ಲ 2.5-2.70 ಹಂಗ ಆಗ್ತಾ ಇದ್ದಾರೆ ನಿಮ್ಮ ಚಾನೆಲ್ ವೈಸ್ ಇಂದ ಬಂದ್ರೆ ಈ ಗಾಡಿನ 2,25,000 ಕೊಡ್ತೀನಿ 2,25,000 ಕ್ಕೆ 2,25,000 ಕ್ಕೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ವಿತ್ ಸಿವಿಕ್ ಹೋಂಡಾ ಸಿವಿಕ್ ವಿ ಟಾಪ್ ಎಂಡ್ ಕೊಡ್ತಾ ಇದೀನಿ ಸೋ ಇದರಲ್ಲಿ ಫೀಚರ್ಸ್ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ಫೀಚರ್ಸ್ ಅಲ್ಲಿ ಹೋಗ್ರೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಎಸಿ ಬರುತ್ತೆ ಪೋಸ್ಟ್ ಸ್ಟೀರಿಂಗ್ ಸ್ಟೀರಿಂಗ್ ಕಂಟ್ರೋಲ್ಸ್ ಇನ್ ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಆಟೋ ಮಿರರ್ ಫೋಲ್ಡಿಂಗ್ ಅಂಡ್ ಸೆಂಟ್ರಲ್ ಲಾಕಿಂಗ್ ಮ್ಯಾಗ್ ವೀಲ್ ಕಂಪ್ಲೀಟ್ ಎಲ್ಲಾ ಬರುತ್ತೆ ಇದರಲ್ಲಿ ಮೇನ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಪೆಡಲ್ ಶಿಫ್ಟರ್ಸ್ ಸೋ ಗೇರ್ ಎಲ್ಲಾ ಸ್ಟೀರಿಂಗ್ ಅಲ್ಲೇ ಚೇಂಜ್ ಮಾಡಬಹುದು ವಿತ್ ಮ್ಯಾನುಯಲ್ ಆಟೋಮ್ಯಾಟಿಕ್ ಅಂತ ಹೇಳ್ತಾರೆ ಸೋ ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ 2,25,000 ಮಾಡ್ಕೊಡ್ತೀನಿ 2,25,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ 2006 ವಿತ್ ಡಾಕ್ಯುಮೆಂಟೇಷನ್ ಸಮೇತ ಕೊಡ್ತಾ ಇದೀನಿ ಓಕೆ ಹಾಗೆ ಸಾಕಷ್ಟು ಜನ ಸೆಲೆರಿಯೋ ಕೇಳ್ತಾ ಇದ್ರಿ ಅದರಲ್ಲಿ ಕೂಡ ಮ್ಯಾನುಯಲ್ ವೇರಿಯಂಟ್ ಇದೆ ನಮ್ಮ ಮುಂದೆ ಸರ್ ಇದ್ರು ಡೀಟೇಲ್ಸ್ ಹೇಳಿ ಸರ್ ಸರ್ ಇದ್ರು ಬಂದು 2015 ಮಾಡೆಲ್ 18 ಇಂಡಿವಿಜುವಲ್ ವಿತ್ ಟ್ರಾನ್ಸ್ಫರ್ ಆಗಿದೆ ಸೆಕೆಂಡ್ ಓನರ್ ವೆಹಿಕಲ್ ಇದು ಓಕೆ
ಇದು ಕಿಲೋಮೀಟರ್ ಬಂದು 80,000 ನೋಡಿದೆ. ವೇರಿಯಂಟ್ ಬಂದು ಬಿಎಕ್ಸ್ಐ ವೇರಿಯಂಟ್ ಇದು. ಓಕೆ, ಇದರಲ್ಲಿ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ಶೋರೂಮ್ ಸರ್ವಿಸ್ ಇದೆ. ಕಿಲೋಮೀಟರ್ ಜಿನಿಯನ್ ಇದೆ, ಎಲ್ಲ ಅಪ್ ಟು ಡೇಟ್ ಇದೆ. ಇದರಲ್ಲಿ ವೇರಿಯಂಟ್ ಅಲ್ಲಿ ಬಿಎಕ್ಸ್ಐ ಮಾಡಲ್ ಅಲ್ಲಿ ಆಪ್ಷನ್ ಇದ್ರೆ 4 ಪವರ್ ವಿಂಡೋ, ಎಸಿ, ಪವರ್ ಸ್ಟೇರಿಂಗ್ ಅಂಡ್ ಇನ್ ಬಿಲ್ಟ್ ಸೆಂಟ್ರಲ್ ಲಾಕಿಂಗ್ ಸಮೇತ ಎಕ್ಸ್ಟ್ರಾ ಅಡಿಷನಲ್ ಹಾಕಿದ್ದಾರೆ. ಕ್ರೋಮಿಂಗ್ ಮಾಡಿದ್ದಾರೆ ಈ ಗಾಡಿಲಿ. ಫ್ರಂಟ್ ಕ್ರೋಮ್ ಎಲ್ಲ ಹಾಕ್ಸಿದ್ದಾರೆ. ಫ್ರಂಟ್ ಕ್ರೋಮ್ ಎಲ್ಲ ಅಡಿಷನಲಿ ಮಾಡಿದ್ದಾರೆ, ನೀವು ನೋಡಬಹುದು. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಪೆಟ್ರೋಲ್? ಮೈಲೇಜ್ ಸಿಟಿಲಿ ಬೇಡ ಅಂದ್ರೂ 16 ಬರುತ್ತೆ ಸರ್, 15-16 ಆರಾಮ್ಸೆ ಬರುತ್ತೆ. ಹೈವೇಲಿ ನಿಮ್ಗೆ ಏನಿಲ್ಲ ಅಂದ್ರೆ 18-20 ಬರುತ್ತೆ. 18-20 ಬರುತ್ತೆ, 18 ಅಂತೂ ಕಂಪಲ್ಸರಿ ಬರುತ್ತೆ. ಸೊ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಏನು ಮಾಡ್ಕೊಡ್ತೀರಾ? ಚಾನಲ್ ವೈಸ್ ಇಂದ ಬಂದ್ರೆ ಮಾರ್ಕೆಟ್ ಎಲ್ಲ ಚೆಕ್ ಮಾಡ್ಕೊಂಡು ಬರೋಕೆ ಹೇಳಿ ಆರಾಮ್ಸೆ ಬೇಕಾದ್ರೆ 3,85,000 ಕೊಡ್ತಾ ಇದ್ದೀನಿ. 3,85,000 2015 ಸೆಲೆರಿಯೋ ಪೆಟ್ರೋಲ್ ಕೊಡ್ತೀವಿ. ಒನ್ ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಪ್ಲಸ್ ಸರ್ವಿಸ್ ಕೂಡ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಐ10 ಹುಡುಕೋರಿಗೆ ಐ10 ಗಾಡಿ ಕೂಡ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2014 ಮ್ಯಾಗ್ನಾ ಆಪ್ಷನಲ್ ವೆಹಿಕಲ್ ಇದು ಗಾಡಿ. ಓಕೆ, ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಎಷ್ಟನೇ ಓನರ್? ಸರ್ ಇದು ಓನರ್ ಬಂದು ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಇದು ಕಿಲೋಮೀಟರ್ ಬಂದು 67,000 ಓಡಿದೆ. ಓಕೆ, ಕಂಪ್ಲೀಟ್ ರೆಕಾರ್ಡೆಡ್ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಸರ್ವಿಸ್ ಬಂದು 75,000 ಗೆ ನೆಕ್ಸ್ಟ್ ಸರ್ವಿಸ್ ಇದೆ. ಓಕೆ, ಗಾಡಿಲಿ ಒಂದು ಬೆಸ್ಟ್ ಟಚ್ಅಪ್ ಆಗಿಲ್ಲ, ಜಸ್ಟ್ ಇವಾಗ ಬಂದು ನಿಂತಿರೋದು ಗಾಡಿ, ನೀವೇ ನೋಡ್ತಾ ಇದ್ದೀರಾ. ಹೌದು, ಟೈರ್ ಬಂದು 80% ಇದೆ. ಆಪ್ಷನ್ ವೈಸ್ ಬಂದು ಇದರಲ್ಲಿ 4 ಪವರ್ ವಿಂಡೋ, ಎಸಿ, ಪವರ್ ಸ್ಟೇರಿಂಗ್ ಅಂಡ್ ಅಡಿಷನಲಿ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ ಹಾಕಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಇದೆ, ಎಲ್ಲ ಅಪ್ ಟು ಡೇಟ್ ಇದೆ ಸರ್ ಗಾಡಿ. ಟೈರ್ ಕಂಡೀಷನ್ ಕೂಡ 80% ಇದೆ, 80% ಟೈರ್ಸ್ ಇದೆ ಗಾಡಿಲಿ. ಸಸ್ಪೆನ್ಷನ್ ಆಗಲಿ ಗಾಡಿ ಆಗಲಿ ನೀವು ಎಲ್ಲರೂ ಚೆಕ್ ಮಾಡ್ಬಿಟ್ಟು ತಗೊಂಡೋಗಿ, ನೋ ಇಶ್ಯೂಸ್. ಸೊ ಇದು ಕೂಡ ಶೋರೂಮ್ ಟ್ರ್ಯಾಕ್, ಶೋರೂಮ್ ಹಿಸ್ಟ್ರಿ ಇದೆ. 100% ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಸೊ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರ ಸರ್ ಗಾಡಿಗೆ? ನೀವು ಮಾರ್ಕೆಟ್ ಚೆಕ್ ಮಾಡಿರ್ಬೋದು, 4,5,00,000 4,30,000-4,50,000 ಇದೆ. ನಿಮ್ಮ ಚಾನಲ್ ವೈಸ್ ಇದ್ದ ಬಂದ್ರೆ 4,10,000 ಗ್ರ್ಯಾಂಡ್ ಐಟ್ಲೈನ್ 2014 ಅನ್ನು ಕೊಡ್ತಾರೆ. 2014 ಮಾಡಲು ಗ್ರ್ಯಾಂಡ್ ಐಟ್ಲೈನ್ 4,10,000 ಫೈನಲ್ ಮಾಡ್ಕೊಡ್ತೀರಾ ವಿತ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ, ಒಂದು ಸರ್ವಿಸ್ ಕೂಡ ಫ್ರೀ. ಸೊ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಎಕೋಸ್ಪೋರ್ಟ್, ಎಕೋಸ್ಪೋರ್ಟ್ ಅನ್ನು ತುಂಬಾ ಜನ ಕೇಳ್ತಾ ಇದ್ರಿ. ಅದ್ರಲ್ಲೂ ಕೂಡ ಇದು ಸರ್ ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಸರ್ ಎಕೋಸ್ಪೋರ್ಟ್? ಓಕೆ, ತುಂಬಾ ಡಿಮ್ಯಾಂಡ್ ಇದೆ ಎಕೋಸ್ಪೋರ್ಟ್ ಡೀಸೆಲ್ ವೇರಿಯಂಟ್. ಸರ್ ಇದು ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ಫಸ್ಟ್ ಆಫ್ ಆಲ್ ಇದು HR ರಿಜಿಸ್ಟ್ರೇಷನ್, ಇಲ್ಲೇ ಲೋಕಲ್ ಅಲ್ಲಿ ಓಡಾಡಿರೋದು. ಗಾಡಿ ಬಂದು ರೆಕಾರ್ಡೆಡ್ ಅಪ್ ಟು ಡೇಟ್ ಶೋರೂಮ್ ಅಲ್ಲಿ ಸರ್ವಿಸ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾ ಇರೋದು ವಿತ್ ರಿಜಿಸ್ಟ್ರೇಷನ್ ಸಮೇತ. ಟೈಟಾನಿಯಂ ಟಾಪ್ ಎಂಡ್ 2013 ಮಾಡೆಲ್ ಗಾಡಿ. 13 ಮಾಡೆಲ್, ಎಷ್ಟನೇ ಓನರ್ ಸರ್ ಗಾಡಿ? 70,000 ಕಿಲೋಮೀಟರ್ ಓಡಿದೆ. ಟೈಟಾನಿಯಂ ಟಾಪ್ ಎಂಡ್ ಗಾಡಿ ಇದು. ಎಷ್ಟನೇ ಓನರ್? ಓನರ್ ಬಂದು ಸೆಕೆಂಡ್ ಓನರ್ ಗಾಡಿ ಇದು. ಸೆಕೆಂಡ್ ಓನರ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ ವಿತ್ ಕೆ ಮಾಡಿಸಿ ಕೊಡ್ತೀರಾ? ಕೆ ನಂಬರ್ ಪ್ಲೇಟ್ ಸಮೇತ ಕೊಡ್ತಾ ಇದ್ದೀನಿ. ಪ್ಯೂರ್ ಲೆದರ್ ಸೀಟ್ಸ್ ಇದೆ, ನೀವು ನೋಡಬಹುದು ಗಾಡಿಲಿ. ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಮಿರರ್ ಅಡ್ಜಸ್ಟಬಲ್, ಪ್ರತಿಯೊಂದು ಇದೆ. ಟೈಟಾನಿಯಂ ಅಂದ್ರೆ ಫುಲ್ ಟಾಪ್ ಎಂಡ್ ವೇರಿಯಂಟ್ ಫೋರ್ಡ್ ಅಲ್ಲಿ, ಅದು ಎಕೋಸ್ಪೋರ್ಟ್ ಅಂತ ಹೇಳಿದ್ರೆ ಹೆವಿ ವೆಹಿಕಲ್ ಇದು. ಮೈಲೇಜ್ ಎಷ್ಟು ಬರ್ಬೋದು? ಒಂದು 16-17 ಬರ್ಬೋದಾ? ಸರ್ 16 ಸಿಟಿ ಬರುತ್ತೆ, ಹೆವಿ 18 ಬರುತ್ತೆ. ಸೊ ಇದ್ರ ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇರೋದು ಸರ್? ವಿತ್ ರಿಜಿಸ್ಟ್ರೇಷನ್ ಸಮೇತ 5,25,000 ಮಾಡ್ಕೊಡ್ತಾರೆ. 5,25,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತಾರೆ ವಿತ್ ಕೆ ರಿಜಿಸ್ಟ್ರೇಷನ್. ವಿತ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಎಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಲೋ ಬಜೆಟ್ ಅಲ್ಲಿ ಓಲ್ಡ್ ಮಾಡೆಲ್ ಬೆಂಜ್ ಹುಡ್ಕೋರಿಗೆ ಇಲ್ಲೊಂದು ಬೆಂಜ್ ಕಂಪ್ರೆಸರ್ ಅಂತಿದೆ ಪೆಟ್ರೋಲ್ ವೇರಿಯಂಟ್. ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಪೆಟ್ರೋಲ್ ವೇರಿಯಂಟ್ 2003 ಮಾಡೆಲ್, ಡಾಕ್ಯುಮೆಂಟೇಷನ್ ಎಲ್ಲ ಅಪ್ ಟು ಡೇಟ್ ಇದೆ ಇದರಲ್ಲಿ. ಓಕೆ, FC ರನ್ನಿಂಗ್ ಇದೆ ಗಾಡಿ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. 100,000 ಓಡಿದೆ ಗಾಡಿ, ಅದು 100,10,000-15,000 ಓಡಿದೆ. ಅಪ್ ಟು ಡೇಟ್ ರೆಕಾರ್ಡೆಡ್ ಶೋರೂಮ್ ರೆಕಾರ್ಡೆಡ್ ಓಡಿದೆ. ಓಕೆ, ಕಂಪ್ರೆಸರ್ C200 ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಸರ್. ಪೆಟ್ರೋಲ್ ಗಾಡಿ ಇದು. ಎಷ್ಟನೇ ಓನರ್ ಇದು ಸರ್? ಇದು ಥರ್ಡ್ ಓನರ್ ವೆಹಿಕಲ್. ಥರ್ಡ್ ಓನರ್ ಆಗಿದೆ, ಥರ್ಡ್ ಓನರ್ ಆಗಿದೆ. 100,15,000 ರೆಕಾರ್ಡೆಡ್ ಓಡಿದೆ. ಸೊ ಫೀಚರ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ ಲೋಡೆಡ್ ಆಫ್ ಫೀಚರ್ಸ್ ಲೋಡೆಡ್ ಸರ್. ಇದು ಟಾಪ್ ಸ್ಟೀರಿಂಗ್, ABS, ಏರ್ ಬ್ಯಾಗ್ಸ್, ಸ್ಟೀರಿಂಗ್ ಕಂಟ್ರೋಲ್, ಸ್ಟೀರಿಂಗ್ ಅಡ್ಜಸ್ಟ್ಮೆಂಟ್, ಆಮೇಲೆ ಕೀ ಎಲೆಕ್ಟ್ರಿಕಲ್ ಸೀಟ್ ಬರುತ್ತೆ. ಸರ್ ಲೋಡೆಡ್ ಆಫ್ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಫೀಚರ್ಸ್ ಇರುತ್ತೆ. ತುಂಬಾ ಫೀಚರ್ಸ್ ಇರುತ್ತೆ, ಗಾಡಿನೂ ಅದೇ ತರ ಇದೆ, ಎಲ್ಲ ಕ್ವಾಲಿಟಿನೂ ಹಂಗೆ ಇದೆ, ಗಟ್ಟಿನೂ ಇದೆ ಗಾಡಿ. ಗಾಡಿ ಕ್ವಾಲಿಟಿ ಜೊತೆಗೆ ಇನ್ನೊಂದ್ ಏನಾದ್ರೆ, ಕಿಲೋಮೀಟರ್ ಕಡೆ ಇಂಜಿನ್ ಮಾತ್ರ ತುಂಬಾ ಸ್ಮೂತ್ ಇದೆ, ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಓಕೆ, ಚೆಕ್ ಮಾಡ್ಬಿಟ್ಟು ತಗೊಂಡೋಗಿ, ನೋ ಇಶ್ಯೂಸ್. ಪ್ರೈಸಿಂಗ್ ವೈಸ್ ಹೋದ್ರೆ ಓಕೆ, ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಈ ಗಾಡಿನ 2,95,000 ಗಾಡಿ ಕೊಡ್ತಾ ಇದ್ದೀನಿ. 2,95,000 ಮರ್ಸಿಡಿಸ್ ಬೆಂಜ್ ಬರ್ತಾ ಇದೆ. ಸೊ ಲೋ ಬಜೆಟ್ ಅಲ್ಲಿ ಡಾಕ್ಯುಮೆಂಟೇಶನ್ ಸಮೇತ, ಸೊ ಎಲ್ಲ ನೀವೇ ಟ್ರಾನ್ಸ್ಫರ್ ಎಲ್ಲ ಮಾಡಿ, ಎಲ್ಲ ಡಾಕ್ಯುಮೆಂಟೇಶನ್ ಏನೇನಿದೆ ಎಲ್ಲ ಕಂಪ್ಲೀಟ್. ಓಕೆ, FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಸಮೇತ ನಾನು ಆ ಪ್ರೈಸ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಫ್ರೆಂಡ್ಸ್, ನೀವು ಯಾರು ಲೋ ಬಜೆಟ್ ಅಲ್ಲಿ ಬೆಂಜ್ ಸ್ವಲ್ಪ ಸ್ಟ್ಯಾಂಡರ್ಡ್ ನೋಡಬೇಕು ಅಂತ ಹೇಳಿದ್ರೆ ಈ ಗಾಡಿ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಮತ್ತೊಂದು ಸೆಲರಿ ಇದೆ ಇವತ್ತು, ಏನಿಲ್ಲ ಅಂದ್ರೆ ಒಂದು 3-4 ಸೆಲರಿ ಇರ್ಬೋದಲ್ಲ ಸರ್? 3 ಸೆಲರಿ ಇದೆ ಸರ್.
ಸೊ ಅದರಲ್ಲೂ ತುಂಬಾ ಜನ ಆಟೋಮ್ಯಾಟಿಕ್ ವೇರಿಯಂಟ್ ಬೇಕು ಅಂತ ತುಂಬಾ ಜನ ಕೇಳ್ತಿದ್ರು ಇಲ್ಲಿ ಸ್ಯಾಲರಿ ಆಟೋಮ್ಯಾಟಿಕ್ ವೇರಿಯಂಟ್ ಸರ್ ಇದ್ರು ಡೀಟೇಲ್ಸ್ ಹೇಳಿ ಸರ್ ಇದು 2014 ಮಾಡೆಲ್ ಆ ವೆಹಿಕಲ್ ಓಕೆ ಸೆಕೆಂಡ್ ಓನರ್ ವೆಹಿಕಲ್ ಇದುನುವೇ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ VXI ಮಾಡೆಲ್ ಗಾಡಿ 80,000 ಗಾಡಿ ಓಡಿದೆ ಅಪ್ ಟು ಡೇಟ್ ಶೋರೂಮ್ ಅಲ್ಲಿ ಓಡಿ ರೆಕಾರ್ಡೆಡ್ ಸಮೇತ ಓಡಿದೆ ಓಕೆ ಇದರಲ್ಲಿ ಆಪ್ಷನ್ ವೈಸ್ ಅಂತ ಬಂದ್ರೆ VXI ಮಾಡೆಲ್ ಸೇಮ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ನಾಲ್ಕು ಬೇಸಿಕ್ ಫೀಚರ್ಸ್ ಏನಿದೆ ಎಲ್ಲಾ ಫೀಚರ್ಸ್ ಇದೆ ಬೇಸಿಕ್ ಫೀಚರ್ಸ್ ಎಲ್ಲಾ ಬರುತ್ತೆ ಅದರಲ್ಲಿ ಅಡಿಷನಲಿ ಸಿಸ್ಟಮ್ ಹಾಕಿದ್ದಾರೆ ಇನ್ಬಿಲ್ಟ್ ಸಿಸ್ಟಮ್ ಹಾಕಿದ್ದಾರೆ ಅದರಲ್ಲದಲೆ ಸ್ಪೀಕರ್ ಫೈನರ್ಸ್ ಸ್ಪೀಕರ್ಸ್ ಹಾಕಿದ್ದಾರೆ ಗಾಡಿಯಲ್ಲಿ ನೀವು ನೋಡಬಹುದು ಟೈರ್ ಪರ್ಸೆಂಟೇಜ್ ಇದನ್ನು ಸೇಮ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ ಹೌದು ನೀವು ಚೆಕ್ ಮಾಡ್ಕೋಬಹುದು ಜಸ್ಟ್ ಫ್ಯೂಯಲ್ ಹಾಕೋಡಿಸಬೇಕಲ್ಲ ಆರಾಮ್ ಸರ್ ಆಟೋಮ್ಯಾಟಿಕ್ ಗಾಡಿ ನಾನು ನಿಮಗೆ ನಿಮ್ಮ ಚಾನೆಲ್ ವೈಸ್ ಇಂದ ಬಂದ್ರೆ ಪ್ರೈಸಿಂಗ್ ಅನ್ನು 3,95,000 ಮಾಡ್ಕೊಡ್ತಾರೆ 3,95,000 ಇನ್ನ ಬಂದ್ರೆ ಏನಾದ್ರು ನೆಗೋಷಿಯೇಟ್ ಆಗುತ್ತಾ ಸರ್ ಎಲ್ಲಾ ಪ್ರೈಸಿಂಗ್ ಆಲ್ಮೋಸ್ಟ್ ನಿಲ್ಲಲ್ಲ ಹೇಳಿದಿನಿ ಆದ್ರೂ ಬಂದ್ರೆ ಒಂಚೂರು ಏನಾದ್ರು ಒಂದು 5,000 ಹೆಚ್ಚು ಕಮ್ಮಿ ಕೊಡ್ತಾರೆ ಸೋ ಯಾಕೆಂದ್ರೆ ಸೆಕೆಂಡ್ ಹ್ಯಾಂಡ್ ಅಲ್ಲ ಬಂದು ಕೂತ್ಕೊಂಡು ಇನ್ನ ನೆಗೋಷಿಯೇಟ್ ಆಗ್ತಾನೆ ಇರುತ್ತೆ ಅದಕ್ಕೆ ನೀವು ಫಸ್ಟ್ ಟೈಮ್ ಫ್ಯೂಚರ್ ಅಂತಲೇ ಪ್ರೈಸಿಂಗ್ ಅಲ್ಲಿ ಗಾಡಿಗಳನ್ನು ಕೊಡ್ತಾ ಇದೀನಿ ಸೋ ಫೈನಲ್ ಟು ಫೈನಲ್ 3,95,000 ಇನ್ನ ಬಂದ್ರೆ ನೆಗೋಷಿಯೇಟ್ ಮಾಡ್ಕೊಳ್ತೀರಾ ಸ್ವಲ್ಪ ಏನಾದ್ರು ಆದ್ರೆ ಇಯರ್ ಎಂಡ್ ಮಾಡ್ಕೊಳ್ತೀರಾ ಮೈಲೇಜ್ ವೈಸ್ ಬಂದ್ರೆ ಎಷ್ಟು ಬರಬಹುದು ಸರ್ ಇದು ಸರ್ ಸಿಟಿ ಒಳಗಡೆ ಏನಿಲ್ಲ ಅಂದ್ರು 14 ಟು 15 ಬರುತ್ತೆ ಹೈವೇ 16 ಟು 17 ಬರುತ್ತೆ 16 ಇಂದ 17 ಇನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಜಾಸ್ತಿ ಆರ್ ಸ್ಯಾಲರಿಯೋ ಆಲ್ಮೋಸ್ಟ್ ಮಾರುತಿ ಇಂದಲೇ 18 ಪ್ಲಸ್ ಕೊಡ್ತಾರೆ ಬಟ್ ಒಂದು ಎರಡು ರಿಫ್ಯೂಸ್ ಮಾಡೋರಿಗೆ ಹೌದು ಸುಮ್ಮನೆ ಆಮೇಲೆ ಇಷ್ಟ ಹೇಳಿದ್ರು ಅಂತ ಅನ್ನೋದು ಬೇಡ ಓಕೆ ಫ್ರೆಂಡ್ಸ್ ಹಾಗೆ ಲೋ ಬಜೆಟ್ ಅಲ್ಲಿ ಹೋಂಡಾ ಸಿಟಿ ನೋಡೋರಿಗೆ ಇಲ್ಲೊಂದು ಓಲ್ಡರ್ ಸಿಟಿ ಕೂಡ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದು 2011 ಮಾಡೆಲ್ ಗಾಡಿ ಇದು ಓಕೆ ಇದು ಸಿಂಗಲ್ ಓನರ್ ಕಂಪ್ಲೀಟ್ ಇಂಡಿವಿಜುವಲ್ ಆಗಿದೆ 1,00,000 ಗಾಡಿ ಓಡಿದೆ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಓಡಿದೆ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಸೋಲ್ಡ್ ಔಟ್ ಅಡ್ವಾನ್ಸ್ ಆಗಿದೆ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ ಇದು ಗಾಡಿ ಓಕೆ ಐ ಹೋಪ್ ನಾನು ಬೇಕಿದ್ರೆ ಅವರಿಗೆ ಅವರು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೀವು ಚೆಕ್ ಮಾಡ್ಕೊಂಡು ನಾನು ಅವ್ರಿಗೆ ಅಪ್ಡೇಟ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದವರು ಹೋಂಡಾ ಸಿಟಿ ಇನ್ನೂ 2 ಗಾಡಿ ಬರೋದಿದೆ ಫೋನ್ ಮಾಡೋದಕ್ಕೆ ಹೇಳಿ ಸೊ ಎಷ್ಟು ಆಗಿದೆ ಸರ್ ಇದು ಅಡ್ವಾನ್ಸ್ ಸರ್ ಆಲ್ಮೋಸ್ಟ್ ಇದು 4,00,000 ಸಮಥಿಂಗ್ ಏನೋ ಆಗಿದೆ ಸರ್ 4,00,000 ಪೆಟ್ರೋಲ್ ವೇರಿಯಂಟ್ ಅಲ್ಲ ಇದು ಪೆಟ್ರೋಲ್ ನ್ಯೂ ಶೇಪ್ ಬರುತ್ತೆ ಇದು ಗಾಡಿ ಅಪ್ ಟು ಡೇಟ್ ರೆಕಾರ್ಡ್ ಇರೋ ಗಾಡಿ ಇದು ಚೆಕ್ ಮಾಡಿ ಕೊಡ್ತೀನಿ ಸೊ ಇನ್ನ ಹೋಂಡಾ ಸಿಟಿ ನೋಡೋರಿಗೆ ಇನ್ನ ಬೇರೆ ಗಾಡಿ ಬರ್ತಾ ಇದೆ ಹೋಂಡಾ ಸಿಟಿ ಬರ್ತಾ ಇದೆ 2010 ವಿ ಬರೋದಿದೆ 2008 ಮಾಡೆಲ್ ಇದೆ ಓಕೆ ಇನ್ನೂ ಬರ್ತಾ ಇದೆ ಮಾಡ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು i20 ಇದೆ ಸೊ ಇದು ಫಾಸ್ಟ್ ಮೂವಿಂಗ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು 2010 ಮಾಡೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಇದು 80,000 ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಓಡಿದೆ ಓಕೆ ಮ್ಯಾಗ್ನಾ ವೇರಿಯಂಟ್ ಇದು ಪೆಟ್ರೋಲ್ ಗಾಡಿ ಇದು ಎಷ್ಟನೇ ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ಮ್ಯಾಗ್ನಾ ವೇರಿಯಂಟ್ ಕಂಪ್ಲೀಟ್ ಟಾಪ್ ಟು ಬಾಟಮ್ ಶೋರೂಮ್ ಇಸ್ತಿ ಇದೆ ಎಷ್ಟು ಓಡಿದೆ ಸರ್ ಗಾಡಿ ಸರ್ ಇದು 80,000 ಓಡಿದೆ 80,000 ಓಡಿದೆ 80,000 ಓಡಿದೆ ಮ್ಯಾಗ್ನಾ ಅಂದ್ರೆ ಬೇಸಿಕ್ ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಹಾಗೆ ಇನ್ನೊಂದು ಮೇನ್ ಫೀಚರ್ ಅಂದ್ರೆ ಆಟೋಮ್ಯಾಟಿಕ್ ಎಸಿ ಮಿರರ್ ಫೋಲ್ಡಿಂಗ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ ಸೊ ಗಾಡಿ ನೋಡಕ್ ತುಂಬಾ ಚೆನ್ನಾಗಿದೆ ಸೀಟ್ ಕವರ್ ಮಾತ್ರ ಒಂಚೂರು ಚೇಂಜ್ ಮಾಡಿಸ್ಕೋಬೇಕು ಹೌದು ಸೊ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಪ್ರೈಸ್ ಏನ್ ಹೇಳ್ತಾ ಇದ್ರೆ ಸರ್ ಇದಕ್ಕೆ ಸರ್ ಇದು ಫೈನಲ್ ಟು ಫೈನಲ್ 365 ಮಾಡ್ಕೊಡ್ತೀನಿ ಸರ್ 3,65,000 ಫೈನಲ್ ಮಾಡ್ಕೊಡ್ತೀರಾ ಶೋರೂಮ್ ಇಸ್ತಿ ಕೊಡ್ತಾ ಇದ್ದೀನಿ ಓಕೆ ಇದರಲ್ಲಿ ಬೇಕಾದ್ರೆ ಇನ್ನು ಜಾಸ್ತಿ ಮಾಡಲು ಕೊಡ್ತೀನಿ ಬಟ್ ಓನರ್ಶಿಪ್ ಜಾಸ್ತಿ ಇರುತ್ತೆ ಕಿಲೋಮೀಟರ್ ಅವ್ರಿಗೆ ರಿಕ್ವೈರ್ಮೆಂಟ್ ಹೆಂಗಿದೆ ಕಸ್ಟಮರ್ ಆ ತರ ಸಿಂಗಲ್ ಓನರ್ ಆಗಿರೋದ್ರಿಂದ ಸ್ವಲ್ಪ ಡಿಮ್ಯಾಂಡ್ ಇದೆ ವೆಹಿಕಲ್ ಇರುತ್ತೆ ಕಾಸ್ಟ್ಲಿನೂ ಇದೆ ವಿತ್ ಆಲ್ಮೋಸ್ಟ್ ಕಸ್ಟಮರ್ ಇದಕ್ಕೂ ಫೈನಲ್ ಮಾಡಿದ್ದಾರೆ ಅಡ್ವಾನ್ಸ್ ಆಗಿದೆ ಈ ಗಾಡಿಗೆ ಆಗ್ತಾ ಇದೆ ಅದರಿಂದ ನಾನು ಹೇಳ್ತಾ ಇರೋದು ಮಾಡ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ಇಯೋನ್ ನೋಡೋರಿಗೆ ನಮ್ಮ ಮುಂದೆ ಒಂದು ಇಯೋನ್ ಕೂಡ ಇದೆ ಚೋಟಾ ಗಾಡಿ ಸಿಟಿಯಲ್ಲಿ ಓಡಿಸಕ್ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಯಾವ ಮಾಡೆಲ್ ಸರ್ ಇದು 2016 ಮಾಡೆಲ್ ಗಾಡಿ ಇದು ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಬರೀ 20,000 ಓಡಿದೆ ಸರ್ ಬರೀ 20,000 ಬರೀ 20,000 ಸೆಕೆಂಡ್ ಓನರ್ ಏನು ಕಾಗಿದೆ ಇರೋದು ಸಾಫ್ಟ್ವೇರ್ ಇಂಜಿನಿಯರ್ ದು ಗಾಡಿ ಓಕೆ ಬೇಕಾದ್ರೆ ಅದೇನಿದೆ ಪ್ರೂಫ್ ಸಮೇತ ಕೊಡ್ತೀನಿ ಯಾಕೆ ಅಂತಂದ್ರೆ ಕಂಪ್ಲೀಟ್ ಇಂಡಿವಿಜುವಲ್ ಲೀಸ್ ಸ್ಪೀಡ್ ಅಲ್ಲಿ ತಗೋತಾರೆ ಅದರಿಂದ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋದ್ರಿಂದ ಅಷ್ಟೇ ಓನರ್ಶಿಪ್ ಜಾಸ್ತಿ ಆಗಿರೋದು ಬರೀ 20,000 ಓಡಿದೆ ಒಂದು ಸಿಂಗಲ್ ಓನರ್ ಗಾಡಿ ಶೋರೂಮ್ ಹಿಸ್ಟ್ರಿ ಸಮೇತ 20,000 ಓಡಿದೆ ಗಾಡಿ ಸೊ ಇವಾಗ ಯಾರು ಹೊಸ ಗಾಡಿ ತಗೋಣವ್ರ ಬದಲು ಈ ಗಾಡಿ ತಗೋಬಹುದು ಒಂದು ಕಡಿಮೆ ಬಜೆಟ್ ಅಲ್ಲಿ ಕಡಿಮೆ ಓಡಿರೋ ಗಾಡಿ ಆರಾಮ್ ಸರ್ ಬ್ಯಾಂಡ್ ನ್ಯೂ ಶೋರೂಮ್ ಇಂದ ಹೆಂಗ್ ತಗೊಂಡಿರ್ತಾರೆ ಆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಸೊ ಅದೇ ರೀತಿ ನೀವು ಕೂಡ ಡೆಲಿವರಿ ಕೂಡ ಕೊಡ್ತೀರಾ ಆರಾಮ್ ಸರ್ ಸೊ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಬೇಸಿಕ್ ಫೀಚರ್ಸ್ ಎಲ್ಲ ಬರುತ್ತೆ ಮೈಲೇಜ್ ಎಷ್ಟು ಬರ್ಬೋದು ಸರ್ ಅಂದಾಜು ಸಿಟಿಲಿ 18 ಬರುತ್ತೆ ಹೈವೇ 20 ಪ್ಲಸ್ ಬರುತ್ತೆ ಹೈವೇ 20 ಪ್ಲಸ್ ಬರುತ್ತೆ ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್ ಈ ಗಾಡಿಗೆ ಪ್ರೈಸ್ ಇದು ಬಂದು ನಿಮ್ಮ ಚಾನೆಲ್ ವೈಸ್ ಇಂದ ಬಂದ್ರೆ 3,45,000 ಕೊಡ್ತೀನಿ 3,40,000 ಫೈನಲ್ ಮಾಡ್ಕೊಡ್ತೀರಾ ವಿತ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಮುಂದೆ ಒಂದು ಲಕ್ಸುರಿ ವೆಹಿಕಲ್ಸ್ ಕೋಡಲ್ ಆರ ಇದೆ ಅದು Type 3 ಶೇಪ್ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದು 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ TSI ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಓಕೆ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ಇದುವರೆಗೂ ಒಂದು ಬೆಸ್ಟ್ ಟಚ್ಅಪ್ ಮಾಡಿಲ್ಲ ಪೇಂಟ್ ಸಮೇತ ಮಾಡಿಲ್ಲ ಓಕೆ ಒರಿಜಿನಲ್ ಪೀಸ್ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ ಎಷ್ಟನೇ ಓನರ್ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಬಟ್ ಎಷ್ಟು ಓಡಿದೆ ಸರ್ ಗಾಡಿ ಸರ್ 85,000 ಗಾಡಿ ಓಡಿದೆ ಸರ್ 85,000 ಓಡಿದೆ ಗಾಡಿ ನೀವು ನೋಡ್ತಿರ್ಬೋದು ಎಲ್ಲೂ ರೀಪೇಂಟ್ ಆಗಿಲ್ಲ ಸಣ್ಣ ಪುಟ್ಟ ಸ್ಕ್ರಾಚಸ್ ಡೆಂಟ್ಸ್ ಇದೆ ಬಟ್ ಇಂಟೀರಿಯರ್ ಫೀಚರ್ಸ್ ನೋಡಿದ್ರೆ ನಿಮಗೆ ಲೋಡೆಡ್ ಆಫ್ ಫೀಚರ್ಸ್
ಸೊ ಸ್ಕೋಡಾ ಲಾರಾ ಈ ಮಾಡೆಲ್ ಗೆ ಲಾಸ್ಟ್ ಸ್ಟಾಪ್ ಆಗಿದೆ ಗಾಡಿ ಸೊ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ಲೋಡೆಡ್ ಆಫ್ ಫೀಚರ್ಸ್ ಇದೆ ಇದರಲ್ಲಿ ಎಸಿ ಸಮೇತ ಬರುತ್ತೆ ಇದರಲ್ಲಿ ಸೊ ಈ ಗಾಡಿಯಲ್ಲಿ ಕುತ್ಕೊಂಡು ಓಡ್ತೀನಿ ಅಂದ್ರೆ ಫುಲ್ ಲಕ್ಸುರಿ ಇರುತ್ತೆ ಸೊ ನಿಮಗೆ ಗುಂಡಿಗೆ ಅಲ್ಲಿ ಎತ್ತಾಕಿದ್ರೆ ನಿಮಗೆ ಫೀಲ್ ಆಗೋದಿಲ್ಲ ಅಷ್ಟು ಗಟ್ಟಿ ಇದೆ ಗಾಡಿ ಮಾತ್ರ ಗಾಡಿ ಫಸ್ಟ್ ನಾನು ಹೇಳೋದಕ್ಕಿಂತ ಅವರು ಬಂದು ಓಡಿಸಿ ಅವರೇ ಡಿಸಿಷನ್ ಮಾಡ್ಲಿ ಸೊ ಇದರದ ಮೈಲೇಜ್ ಎಷ್ಟು ಬರಬಹುದು ಸರ್ ಅಂದಾಜು ಪವರ್ಫುಲ್ ಇಂಜಿನ್ ಪೆಟ್ರೋಲ್ ಗಾಡಿಯಲ್ಲಿ ಮೈಲೇಜ್ ಡ್ರಾಪ್ ಅನ್ನೇ ಬರೋದು 12 ಟು 13 ಬರುತ್ತೆ ಹೈವೇ 14 ಟು 15 ಬರುತ್ತೆ ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇರಾ ಸರ್ ಈ ಗಾಡಿಗೆ 5.5 ಇರೋದು ಮಾರ್ಕೆಟ್ ಅಲ್ಲಿ ಎಲ್ಲ 5.5 5 ಮುಕ್ಕಾಲ 6 ಲಕ್ಷ ಹಾಕೊಂಡಿದ್ದಾರೆ ಹೌದು ನಿಮ್ಮ ಚಾನೆಲ್ ವೈಸ್ ಇಂದ ಬಂದ್ರೆ 5,25,000 ಗಾಡಿ ಕೊಡ್ತಾ ಇದೆ 5,25,000 ಫೈನಲ್ ಮಾಡ್ಕೊಳ್ತೀರಾ ಸರ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ಕೂಡ ಇವಾಗ ಸ್ಕೋಡಾ ಗಾಡಿಗಳು ಕೂಡ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಆಗ್ತಾ ಇದೆ ಡಿಮ್ಯಾಂಡ್ ಅಲ್ಲಿ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಇಡಿ ಮಾರ್ಕೆಟ್ ಅಲ್ಲಿ ಒಂದು 10 ವೆಹಿಕಲ್ಸ್ ಇದ್ರೆ ಜಸ್ಟ್ ಫ್ರೆಂಡ್ಸ್ ಹಾಗೆ ನೀವು ನೋಡ್ತಿರಬಹುದು ನಮ್ಮ ಮುಂದೆ ರೈಟ್ ಸೈಡ್ ಅಲ್ಲಿ ತುಂಬಾ ರೇರ್ ವೆಹಿಕಲ್ ಮಹೀಂದ್ರದವರ ಜೊತೆ ಟೈ ಅಪ್ ಆಗಿಬಿಟ್ಟು ಸ್ಯಾಂಗ್ಯಾಂಗ್ ರೆಕ್ಸ್ಟನ್ ಅಂತ ಹೇಳಿ ಒಂದು ಗಾಡಿ ಬಿಟ್ರು 4x4 ವೆಹಿಕಲ್ ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಬಂದು 2013 ಮಾಡೆಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ 90,000 ಓಡಿದೆ ಡೀಸೆಲ್ ಓಕೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು RX7 RX7 ಟಾಪ್ ಎಂಡ್ ಫುಲ್ ಟಾಪ್ ಎಂಡ್ ಗಾಡಿ ಇದು ವಿತ್ ಸನ್ರೂಫ್ ಬರುತ್ತೆ ಗಾಡಿ ಇಲ್ಲಿ ಇದರಲ್ಲಿ ನೀವು ಚೆಕ್ ಮಾಡಬಹುದು ವಿತ್ ಸನ್ರೂಫ್ ಬರುತ್ತೆ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇದು ABS ಏರ್ ಬ್ಯಾಗ್ ಸ್ಟೀರಿಂಗ್ ಕಂಟ್ರೋಲ್ಸ್ ಮಿರರ್ ಕಂಟ್ರೋಲ್ಸ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ ಅದ್ರ ಜೊತೆಗೆ ನಿಮಗೆ ವಿತ್ ಸನ್ರೂಫ್ ಸಮೇತ ಬರುತ್ತೆ ತೋರಿಸಬಹುದು ನೀವು ಸನ್ರೂಫ್ ನ ನೋಡಬಹುದು ಸೊ ಸನ್ರೂಫ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ಮೇಲೆ ಲೋಡ್ ಸರ್ ಅವಾಗ ಫೀಚರ್ಸ್ ಲೋಡ್ ತುಂಬಾ ಫೀಚರ್ಸ್ ಇರೋ ಗಾಡಿ ಅಂದ್ರೆ ಇದೆ ಅಂತ ಹೇಳ್ಬೋದು ಬ್ಯಾಕ್ ಎಸಿ ಸಮೇತ ಬರುತ್ತೆ ಲಾಸ್ಟ್ 7 ಸೀಟರ್ ಅಲ್ಲೂ ವಿತ್ ಎಸಿ ಕೊಡ್ತಾನೆ ಇದರಲ್ಲಿ ಸೊ ಲಾಸ್ಟ್ ಸೀಟರ್ ಅಲ್ಲಿ ವಿತ್ ಎಸಿ ಸೊ ಇದನ್ನ 5 ಸೀಟರ್ ಮಾಡ್ಕೋಬಹುದು ಲಗೇಜ್ ಕೂಡ ಇಟ್ಕೋಬಹುದು ವಿತ್ 7 ಸೀಟರ್ನು ಯೂಸ್ ಮಾಡಬಹುದು ಕ್ವಾಲಿಟಿ ಬಿಲ್ಡ್ ಡಿಫರೆಂಟ್ ಫೀಲಿಂಗ್ ಇದು ಸೊ ಇದರಲ್ಲಿ ಇಲ್ ಅಸಿಸ್ಟೆಂಟ್ ಇಲ್ ಡೀಸೆಂಟ್ 4x4 4x4 ಆಲ್ ವೀಲ್ ಡ್ರೈವ್ ಆಟೋಮ್ಯಾಟಿಕ್ ಗಾಡಿ ವಿತ್ ಸನ್ರೂಫ್ ಸಿಂಗಲ್ ಓನರ್ ಗಾಡಿ ಕೊಡ್ತಾರೆ ಎಷ್ಟು ಓಡಿದೆ ಸರ್ ಇದು 90,000 90,000 ಆಟೋಮ್ಯಾಟಿಕ್ ವೇರಿಯಂಟ್ ಅಲ್ಲ ಆಟೋಮ್ಯಾಟಿಕ್ ಡೀಸೆಲ್ ವಿತ್ ಟಾಪ್ ಎಂಡ್ ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇರಾ ಸರ್ ಇದು ನಿಮ್ಮ ಚಾಲೆಂಜಿಂಗ್ ಪ್ರೈಸ್ ಸರ್ ಇದು ನಿಮ್ಮ ಚಾನೆಲ್ ವೈಸ್ ಇಂದ ಬಂದ್ರೆ 8,25,000 ಕೊಡ್ತೀವಿ 8,25,000 ಕೊಡ್ತೀರಾ 30 ಮಾಡೆಲ್ ಸಿಂಗಲ್ ಓನರ್ ವಿತ್ ರೆಕಾರ್ಡೆಡ್ ಮಹೇಂದ್ರ ಶೋರೂಮ್ ಅಲ್ಲಿ ಇಸ್ತಿ ಇದೆ ಓಕೆ ಆಟೋಮ್ಯಾಟಿಕ್ ವಿತ್ ಡೀಸೆಲ್ ಟು ಸನ್ರೂಫ್ ಗಾಡಿ ಸೊ ಫ್ರೆಂಡ್ಸ್ ನೀವು ಯಾರು ಎಸ್ಯುವಿ ಸೆಗ್ಮೆಂಟ್ ಅಲ್ಲಿ ಇವಾಗ ಎಕ್ಸ್ಯುವಿ 500 ಅಂತ ಗಾಡಿ ನೋಡೋರಿಗೆ ಇದೊಂದು ಬೆಸ್ಟ್ ಗಾಡಿ ಅಂತ ಹೇಳಬಹುದು ಆಫ್ ರೋಡಿಂಗ್ ಎಲ್ಲ ಮಾಡಬಹುದು ಲೋಡೆಡ್ ಆಫ್ ಫೀಚರ್ಸ್ ಎಲ್ಲ ಇರುತ್ತೆ ಸೊ ಹಾಗೆ ನೆಕ್ಸ್ಟ್ ಗಾಡಿ ಸಾಕಷ್ಟು ಜನ ಯೂತ್ ಸರ್ ಕ್ರೂಸ್ ಬೇಕು ಅಂತ ಕೇಳ್ತಿರ್ತೀರ ಅದರಲ್ಲೂ ಕೂಡ LT ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್ ಸನ್ರೂಫ್ ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದು 2011 ಮಾಡೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಡೀಸೆಲ್ ವೆಹಿಕಲ್ LT ಟಾಪ್ ಎಂಡ್ ವೇರಿಯಂಟ್ ಇದು ಕ್ರೂಸ್ ಚೌರ್ಲೈಟ್ ಕಂಪನಿ ಕ್ಲೋಸ್ ಆಗಿದೆ ಸರ್ವಿಸ್ ಹಿಸ್ಟ್ರಿ ಬಂದು ಬೋಶಲ್ ಸಿಗುತ್ತೆ ನಿಮಗೆ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಬೋಶಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಒರಿಜಿನಲ್ ಪೀಸ್ ಅಲ್ಲಿ ಇದೆ ಎಷ್ಟನೇ ಓನರ್ ಸರ್ ಇದು ಮಾಡ್ಕೊಳ್ಳಿ ಸೆಕೆಂಡ್ ಓನರ್ ವೆಹಿಕಲ್ ಎಷ್ಟು ಓಡಿದೆ ಗಾಡಿ 85,000 ಕಿಲೋಮೀಟರ್ ಓಡಿದೆ 85,000 ಓಡಿದೆ ನೀವು ನೋಡ್ತಿರಬಹುದು ಲೋಡೆಡ್ ಆಫ್ ಫೀಚರ್ಸ್ ಪುಶ್ ಬಟನ್ ಸ್ಟಾರ್ಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆಟೋಮ್ಯಾಟಿಕ್ ಎಸಿ ಹಾಗೆ ನೀವು ನೋಡ್ತಿರಬಹುದು ಮೇಲ್ಗಡೆ ಸನ್ರೂಫ್ ಲೆದರ್ ಸೀಟ್ಸ್ ಎಲ್ಲ ಫೀಚರ್ಸ್ ಇದೆ ಗಾಡಿಯಲ್ಲಿ ಗಾಡಿ ಮಾತ್ರ ತುಂಬಾ ಗಟ್ಟಿ 2 ಲೀಟರ್ ಇಂಜಿನ್ ಆಗಿರೋದ್ರಿಂದ ಗಾಡಿ ಕಿತ್ಕೊಂಡು ಓಡ್ತಾ ಇರುತ್ತೆ ಆಕ್ಸಿಲೇಟರ್ ಒತ್ತಿದ್ರೆ ಸಾಕು ಓಡ್ತಾರೆ ಫ್ಯೂಸ್ ಅಂತ ತುಂಬಾ ಜನ ಕೇಳ್ತಾರೆ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸಿಂಗ್ ಮಾಡ್ಕೊಡಿ ಸರ್ ಹಾಗೆ ನೀವು ನೋಡ್ತಿರ್ಬೋದು ಬೂಟ್ ಸ್ಪೇಸ್ ಆರಾಮಾಗಿ ಒಬ್ರು ಮಕ್ಕೋಬಹುದು ಒಳಗಡೆ ಸೊ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸೊ ಯೂತ್ ತುಂಬಾ ಜನ ಕೇಳ್ತಿರ್ತಾರೆ ಸರ್ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ನಿಮ್ ಚಾನಲ್ ಯೂಸಿಂದ ಬಂದ್ರೆ 4,85,000 ಮಾಡ್ಕೊಡ್ತೀನಿ LT ವಿತ್ ಶೋರೂಮ್ ಇಸ್ತ್ರಿ ಕೊಡ್ತಾ ಇದೀನಿ 4,85,000 ಶೋರೂಮ್ ಟ್ರ್ಯಾಕ್ ಇದೆ ಬಾಷ್ ಅಲ್ಲಿ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ನಾವ್ ಏನ್ ಯೂಸ್ ಕಾರ್ ಅಲ್ಲಿ ವಿಡಿಯೋ ಮಾಡಿದ್ದು ಹೈಯೆಸ್ಟ್ ಸೇಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ಲೋ ಬಜೆಟ್ ಅಲ್ಲಿ ಒಳ್ಳೆ ಲಕ್ಸುರಿ ಕಾರ್ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ತುಂಬಾ ಜನ ತಗೊಂಡಿದ್ದಾರೆ ಸೊ ನಮ್ಮ ಮುಂದೆ 10th ಆನಿವರ್ಸರಿ ಎಡಿಷನ್ ಹೋಂಡಾ ಸಿಟಿ ಇದೆ ಸರ್ ಇದು ಬಂದು 2008 ಮಾಡೆಲ್ 10th ಆನಿವರ್ಸರಿ ಲಿಮಿಟೆಡ್ ವರ್ಷನ್ ವೆಹಿಕಲ್ ಇದು ಓಕೆ ಇದರಲ್ಲಿ ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಓಕೆ ಇದ್ರಲ್ಲಿ ಆಪ್ಷನ್ ವೈಸ್ ಬಂದ್ರೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇನ್ಬಿಲ್ಟ್ ಸ್ಟೇರಿಂಗ್ ಅಡ್ಜಸ್ಟಬಲ್ ಅದ್ರ ಅಲ್ದಲೇ ನಿಮ್ಗೆ ಅಡಿಷನಲಿ ಮ್ಯಾಗ್ ವೀಲ್ ಇದೆ ಇದು ಲಿಮಿಟೆಡ್ ವರ್ಷನ್ ಇರೋದ್ರಿಂದ ಹೌದು ಈ ಗಾಡಿ ಬಂದು ಓನರ್ಶಿಪ್ ಬಂದು ಸೆಕೆಂಡ್ ಓನರ್ ವೆಹಿಕಲ್ ಕಿಲೋಮೀಟರ್ ಬಂದು 84,000 ಓಡಿದೆ ಗಾಡಿ ಇದು ಶೋರೂಮ್ ಟ್ರ್ಯಾಕ್ ಇದೆ ಎಲ್ಲಾ ಶೋರೂಮ್ ಟ್ರ್ಯಾಕ್ ಸಮೇತ ಇದೆ ಸೊ ಗಾಡಿ ನೋಡೋಕೆ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಹಳೆ ಗಾಡಿ ಅಂತ ಅನ್ಸುತ್ತೆಲ್ಲ ಆಮೇಲೆ ಹಿಂದ್ಗಡೆ ಸ್ಪಾಯ್ಲರ್ ಅದೆಲ್ಲ ನೋಡೋಕೆ ಒಳ್ಳೆ ಲುಕ್ ಆಗಿದೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಸರ್ ಸಿಟಿಲೆ 14x15 ಹೈವೇ 16x18 ಆರಾಮ್ಸೆ ಬರುತ್ತೆ 16x18 ಬರುತ್ತೆ ಆರಾಮ್ಸೆ ಸೊ ಪ್ರೈಸ್ ಏನ್ ಕೊಟ್ ಮಾಡ್ತೀರಾ ಸರ್ ಇದು ನಿಮ್ ಚಾನೆಲ್ ವೈಸ್ ಇಂದ ಬಂದ್ರೆ 2,35,000 ಮಾಡ್ಕೊಡ್ತಾ ಇದೀನಿ 2,35,000 ಫೈನಲ್ ಮಾಡ್ಕೊಡ್ತೀರಾ ಲಿಮಿಟೆಡ್ ವರ್ಷನ್ ಗಾಡಿ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ಸೊ ಗಾಡಿ ನೋಡಕ್ ತುಂಬಾ ಚೆನ್ನಾಗಿದೆ ಬಟ್ ಏನಂದ್ರೆ ಮಾಡೆಲ್ ಕಡಿಮೆ ಅಷ್ಟೇ ಲಕ್ಸುರಿ ಇದೆ 8 ಮಾಡೆಲ್ ತೊಂದ್ರೆ ಇಲ್ಲ ಇನ್ನು ಎಫ್ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇದೆ ಎಲ್ಲಾ ಇದೆ ಸರ್ ಗಾಡಿಲಿ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಬ್ಲಾಕ್ ಬ್ಯೂಟಿ ನಿಸಾನ್ ಮೈಕ್ರಾ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದು 2010 ಮಾಡೆಲ್ ಗಾಡಿ ನಿಸಾನ್ ಮೈಕ್ರಾ ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು ಓಕೆ
ಇದು 90,000 ಓಡಿದೆ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಸಮೇತ ಓಡಿದೆ ಎಷ್ಟನೇ ಓನರ್ ಸರ್ ಇದು ಸರ್ ಇದು ಸೆಕೆಂಡ್ ಓನರ್ ಗಾಡಿ ಇದು ಸೆಕೆಂಡ್ ಓನರ್ ವೇರಿಯಂಟ್ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ ವಿ ಟಾಪ್ ಎಂಡ್ ಗಾಡಿ ಇದು ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಎಬಿಎಸ್ ಅದರ ಜೊತೆಗೆ ಬ್ಯಾಕ್ ವೈಫರ್ ಸಮೇತ ಬರುತ್ತೆ ಗಾಡಿ ಇದು ಓಕೆ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಗಾಡಿ ಅಂತಾನೆ ಹೇಳಬಹುದು ಸರ್ ಸೊ ಮೈಲೇಜ್ ಎಷ್ಟು ಬರಬಹುದು ಸರ್ ಇದು ಪೆಟ್ರೋಲ್ ಸರ್ ಸಿಟಿ 16 ಬರುತ್ತೆ ಹೈವೇ 18 ಬರುತ್ತೆ ಸರ್ ಹೈವೇ 18 ಬರುತ್ತೆ ಆರಾಮ್ ಸರ್ ಸೊ ಸರ್ವಿಸ್ ಕಾಸ್ಟ್ ಎಷ್ಟು ಆಗಬಹುದು ಸರ್ ಇದರದು ಸರ್ 5 ಟು 6000 ಬರುತ್ತೆ ಇಯರ್ಲಿ ಮೇಂಟೆನೆನ್ಸ್ ಮೇಲೆ ಮೇಂಟೆನೆನ್ಸ್ ಮೇಲೆ ಪ್ರತಿ 10000 ಕ್ಕೆ 5 ರಿಂದ 10000 ಬರುತ್ತೆ 5 ರಿಂದ 6000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಸರ್ವಿಸ್ ಕಾಸ್ಟ್ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಇದಕ್ಕೆ ಸರ್ ಇದು ಪ್ರೈಸ್ ಬಂದ 285,000 ಫಿಕ್ಸ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ 285,000 ಫೈನಲ್ ಟು ಫಿಕ್ಸ್ ಪ್ರೈಸ್ ಮಾಡ್ಕೊಡ್ತೀರಾ ಈ ಗಾಡಿಗೆ ಇನ್ನ ಬಂದ್ರೆ ಏನಾದ್ರು ನೆಗೋಷಿಯೇಟ್ ಆಗುತ್ತಾ ಸರ್ ಇಲ್ಲ ಫುಲ್ ಡೆಡ್ ಅಂತ ಹೇಳಿಬಿಟ್ಟಿದ್ದೀನಿ ಯಾಕೆಂದ್ರೆ ಕ್ವಾಲಿಟಿ ಹೆಂಗಿದೆ ಗಾಡಿ ನೀವೇ ನೋಡ್ತಾ ಇದ್ರಾ ಒಂದು ಸ್ಟಚ್ ಅಪ್ ಆಗಿಲ್ಲ ಗಾಡಿ ಪ್ರೈಸಿಂಗ್ ಅಲ್ಲೂ ಇದೆ ಸೊ 285,000 ಫೈನಲ್ ಮಾಡ್ಕೊಡ್ತೀರಾ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಜಾಜ್ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಹೋಂಡಾ ಜಾಜ್ ಬಂದಿದೆ ಇದು 2016 ಮಾಡೆಲ್ ಗಾಡಿ ಇದು ಓಕೆ ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ವೇರಿಯಂಟ್ ವಿ ವರ್ಷನ್ ಟಾಪ್ ಎಂಡ್ ಗಾಡಿ ಇದು ಸೊ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಟಾಪ್ ಎಂಡ್ ಇದು ವಿ ವೇರಿಯಂಟ್ ವಿ ವೇರಿಯಂಟ್ ಪೆಟ್ರೋಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸೊ ಈ ತರ ಜಾಜ್ ಅಲ್ಲಿ ಆಟೋಮ್ಯಾಟಿಕ್ ವೇರಿಯಂಟ್ ಸಿಗದ ರೇರ್ ಎಷ್ಟನೇ ಓನರ್ ಅಂದ್ರೆ ಸರ್ ಇದು ಸರ್ ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಕಂಪ್ಲೀಟ್ ಶೋರೂಮ್ ಮೇಂಟೇನ್ ಮಾಡಿದ್ದಾರೆ 75,000 ಗಾಡಿ ಓಡಿದೆ ಶೋರೂಮ್ ಹಿಸ್ಟ್ರಿ ಸಮೇತ ಅವೈಲೇಬಲ್ ಇದೆ ವಿತ್ ಟಾಪ್ ಎಂಡ್ ವೇರಿಯಂಟ್ ಗಾಡಿ ಸೋ ಇದರಲ್ಲಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ಲೆದರ್ ಸೀಟ್ಸ್ ಆಟೋಮ್ಯಾಟಿಕ್ ಎಸಿ ಆಮೇಲೆ ಸ್ಟೀರಿಂಗ್ ಕಂಟ್ರೋಲ್ ಮಿರರ್ ಫೋಲ್ಡಿಂಗ್ ಹಾಗೆ ಇನ್ ಸಿಸ್ಟಮ್ ಹಾಕಿದ್ದಾರೆ ಅಡಿಷನಲಿ ಅವರು ಸೋ ಎಲ್ಲ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ಹೋಂಡಾ ಗಾಡಿ ಅಂತ ಹೇಳಿದ್ರೆ ಒಂದರ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳಬಹುದು ಕಂಫರ್ಟ್ ಲೈನ್ ವೆಹಿಕಲ್ ಅಂತಾನೆ ಮೇನ್ ಆಗಿ ಹೇಳಬಹುದು ಸರ್ ಇವತ್ತಿನ ಇದು ಚಾಲೆಂಜಿಂಗ್ ಪ್ರೈಸ್ ಓಪನ್ ಆಗಿ ಮಾರ್ಕೆಟ್ ಅಲ್ಲಿ 6.5 ಇದೆ ಹೌದು 6.5 ಆಟೋಮ್ಯಾಟಿಕ್ ಗಾಡಿ ಇದೆ ನಿಮ್ಮ ಚಾನೆಲ್ ವೈಸ್ ಇಂದ ಬಂದ್ರೆ ಈ ಗಾಡಿನ 5,95,000 ಗಾಡಿ ಕೊಡ್ತಾರೆ 5,95,000 ಗಾಡಿ ಚಾನ್ಸ್ ಪ್ರೈಸ್ ಎಲ್ಲಾ ಬೆಂಗಳೂರು ಸುತ್ತಕೊಂಡು ತಗೊಂಡ್ರಿ ನೋ ಇಶ್ಯೂಸ್ ಎಲ್ಲಾ ಬೆಂಗಳೂರು ಸುತ್ತಕೊಂಡು ಬಂದ್ರೆ ಈ ಪ್ರೈಸಿಗೆ ಸಿಗಲ್ಲ ಆಟೋಮ್ಯಾಟಿಕ್ ವಿ ವರ್ಷನ್ ವಿತ್ ಶೋರೂಮ್ ಹಿಸ್ಟ್ರಿ ಆಕ್ಸಿಡೆಂಟ್ ಫ್ರೀ ಗಾಡಿ ಕೊಡ್ಲಿ 5,95,000 ಫೈನಲ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಹಾಗೆ i20 ಅಂತ ಹುಡುಕೋರಿಗೆ ಇಲ್ಲೊಂದು i20 ಕೂಡ ಇದೆ ಸೊ ಇವತ್ತು ನೀವು ಏನ್ ನೋಡ್ತಾ ಇದೀರ ಮಾರ್ಕೆಟ್ ಅಲ್ಲಿ ಎಲ್ಲೇ ಕಂಪೇರ್ ಮಾಡಿದ್ರು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದಾರೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು 2014 ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ಗಾಡಿ ಓಕೆ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿನೇ 80,000 ನೋಡಿದೆ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಅವೈಲೇಬಲ್ ಇದೆ ಗಾಡಿ ಓಕೆ ಶೋರೂಮ್ ಹಿಸ್ಟ್ರಿ ಸಮೇತ ಶೋರೂಮ್ ಗಾಡಿ ತಗೊಂಡೋಗ್ ಚೆಕ್ ಮಾಡ್ಸ್ಕೊಂಡು ತಗೊಂಡೋಗ್ಲಿ ನೋ ಇಶ್ಯೂಸ್ ಓಕೆ ಮ್ಯಾಗ್ನಾ ವೇರಿಯಂಟ್ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಮಿರರ್ ಅಡ್ಜಸ್ಟ್ಮೆಂಟ್ ಗಾಡಿಗೆ ಆಪ್ಷನ್ಸ್ ಬರುತ್ತೆ ಇದರಲ್ಲಿ ಗಾಡಿ ಸೊ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಬೇಸಿಕ್ ಫೀಚರ್ಸ್ ಏನ್ ಬೇಕೋ ಎಲ್ಲ ಫೀಚರ್ಸ್ ಇದೆ ಹಾಗೆ ಸ್ಟೀರಿಂಗ್ ಕಂಟ್ರೋಲ್ಸ್ ಎಲ್ಲ ಇದೆ ಶೋರೂಮ್ ಸೀಟ್ ಕವರ್ಸ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರಿ ಇಂಟೀರಿಯರ್ ಕೂಡ ಹಾಗೆ ಟೈರ್ಸ್ ಕಂಡೀಷನ್ ಒಂದು 80% ಇದೆ ಸರ್ ಆರಾಮ್ಸ ಇದೆ ಸರ್ ಓಕೆ ಇದ್ರ ಮೈಲೇಜ್ ಎಷ್ಟು ಬರುತ್ತೆ ಸರ್ ಪೆಟ್ರೋಲ್ ಸರ್ ಸಿಟಿ ಲೇ 14 ಬರುತ್ತೆ ಹೈವೇ 16 ಟು 17 ಬರುತ್ತೆ 16 ರಿಂದ 17 ಬರುತ್ತೆ ಪ್ರೈಸ್ ಏನು ಹೇಳ್ತಾ ಇದ್ದಾರೆ ಸರ್ ಈ ಗಾಡಿ ಸರ್ ಇದು ನಿಮ್ಮ ಚಾನೆಲ್ ವೈಸ್ ಇಂದ ಬಂದ್ರೆ ಮಾರ್ಕೆಟ್ ಅಲ್ಲಿ 5.5 ರಿಂದ 6 ಲಕ್ಷ ಮೇಲೆ ಹಾಕೊಂಡಿದ್ದಾರೆ 5,50,000 ಗಾಡಿ ಕೊಡ್ತಾರೆ 5.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತಾರೆ ಸಿಂಗಲ್ ಓನರ್ ಗಾಡಿ ಎಲ್ಐ 520 ವಿತ್ ಶೋರೂಮ್ ಇಶ್ಯೂ ಸಮೇತ ಕೊಡ್ತಾರೆ ಶೋರೂಮ್ ಟ್ರ್ಯಾಕ್ ಕೂಡ ಇದೆ 5,50,000 ಫೈನಲ್ ಕೊಡ್ತೀನಿ 5,50,000 ಫೈನಲ್ ವಿತ್ ಶೋರೂಮ್ ಟ್ರ್ಯಾಕ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಸಿಂಗಲ್ ಓನರ್ ಗಾಡಿ ಕೊಡ್ತಾರೆ ಓಕೆ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಸ್ಯಾಲರಿ ಕೇಳೋರಿಗೆ ಮತ್ತೊಂದು ಸ್ಯಾಲರಿ ಇವತ್ತು ಸ್ಯಾಲರಿ ಹುಡುಕೋರಿಗಂತೂ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಅದನ್ನು ಸೇಮ್ 2014 ಮಾಡೆಲ್ ಗಾಡಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಓಕೆ ಪೆಟ್ರೋಲ್ VXI ವೇರಿಯಂಟ್ ಗಾಡಿ ಅದು ಪೆಟ್ರೋಲ್ VXI ಪೆಟ್ರೋಲ್ VXI ವೇರಿಯಂಟ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಓಕೆ ಬಟ್ ಆ ಗಾಡಿ ಓಡಿರೋದು ಓನ್ಲಿ 20,000 ಕಿಲೋಮೀಟರ್ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಅವೈಲೇಬಲ್ ಕೊಡ್ತೀನಿ ಬರೀ 20,000 ಓಡಿದೆ ಎಷ್ಟನೇ ಓನರ್ ಇದು ಓಡಿದೆ ಸಿಂಗಲ್ ಓನರ್ ಗಾಡಿ ಇದು ಸೊ ನೋಡ್ತಿರ್ಬೋದು 20,000 ಓಡಿದೆ ಅಂತ ಹೇಳಿದ್ರೆ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ ಸೊ ಇಂಟೀರಿಯಲ್ ಫೀಚರ್ಸ್ ನೋಡ್ಬೋದು ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಹಾಗೆ ಶೋರೂಮ್ ಇಂದಾನೆ ಪೈನೇರ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಸೊ ಹಾಗೆ ಜಿ ಸ್ಪೋರ್ಟ್ ಸೀಟ್ಸ್ ಕೂಡ ಇದೆ ಸೊ ಬೇಸಿಕ್ ಫೀಚರ್ಸ್ ಏನು ಬೇಕೋ ಎಲ್ಲ ಇದೆ ಆಟೋಮೆಟಿಕ್ ಹುಡ್ಕೋರಿಗಂತೂ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು 20,000 ಓಡಿರೋ ಗಾಡಿ ಇವಾಗ ತುಂಬ ರೇರ್ ಸರ್ ಸಿಗೋದು ಅದರಲ್ಲೂ ಕೂಡ ಸ್ಯಾಲರಿ ಆಟೋಮೆಟಿಕ್ ಅಂದ ತಕ್ಷಣ ಮೈಲೇಜ್ ಜಾಸ್ತಿ ಅಲ್ಲ ಹಂಗಾಗಿ ಎಲ್ಲ ಡಿಮ್ಯಾಂಡ್ ಆಗಿಬಿಟ್ಟಿದೆ ಸೊ ಇದ್ರ ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇರೋ ಸರ್ 4,15,000 ಮಾಡ್ಕೊಡ್ತಾ ಇದೀನಿ ಸರ್ 4,15,000 ಫೈನಲ್ ಮಾಡ್ಕೊಡ್ತಾ ಇರೋ ನೋಡಿರೋರಿಗೆ ಗಾಡಿಗಳಿಗೆ ಪ್ರೈಸಿಂಗ್ ಅಲ್ಲಿ ಕಮ್ಮಿನೂ ಹಾಕಿದೆ ಬೇರೆ ಚಾನಲ್ ಅನ್ನೇ ಬಟ್ ಇವಾಗ ರೀಫರ್ಬ್ ಸಮೇತ ಮಾಡಿದ್ದೀನಿ ಆಸ್ ಇಟ್ ಇಸ್ ಗಾಡಿ ಕೊಡ್ತಾ ಈಗ ಜನರಲ್ ಚೆಕಪ್ ಎಲ್ಲ ಮಾಡಿ ನಿಲ್ಸಿದ್ದೀನಿ ವಿತ್ ರೀಫರ್ಬ್ನೇಷನ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ತಗ್ಸಿ ಮಾಡಿ ಕೊಡ್ತಾ ಇದೀನಿ ಈಗ ಜಸ್ಟ್ ತಗೊಂಬೇಕು ರನ್ ಮಾಡ್ಬೇಕು ಅಷ್ಟೇನೆ ಸೊ ಲಾಸ್ಟ್ ಟೈಮ್ ರೀಫರ್ಬ್ ಅದು ಇದು ಕೆಲಸ ಆಯ್ತು ಆಸ್ ಇಟ್ ಇಸ್ ಹಾಕಿದಿದೆ ಇವಾಗ ವಿತ್ ರೀಫರ್ಬ್ ಸಮೇತ ಬಂದಿದೆ 4,15,000 ಫೈನಲ್ ಮಾಡ್ಕೊಡ್ತೀರಾ ಕಂಪ್ಲೀಟ್ ಎಲ್ಲ ಮಾಡ್ಕೊಡ್ತೀನಿ ಬರೀ 20,000 ಓಡಿರೋ ಗಾಡಿನ ನಮ್ಮ ಮುಂದೆ ಒಂದು i20 ಇದೆ ಸಾಕಷ್ಟು ಜನ i20 ನೋಡಿರ್ತೀರ ಅದ್ರಲ್ಲಿ ಆಟೋಮ್ಯಾಟಿಕ್ ವೇರಿಯಂಟ್ ಅಂದ್ರೆ ತುಂಬಾ ರೇರ್ 100ರಲ್ಲಿ ಒಂದು ಗಾಡಿ ಅಂತ ಹೇಳ್ಬೋದು ಸೊ ಇಲ್ಲಿ ನಮ್ಮ ಮುಂದೆ ಒಂದು ಆಟೋಮ್ಯಾಟಿಕ್ ವೇರಿಯಂಟ್ ಇದೆ ಇದ್ರ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಬಂದು 2009 ಮಾಡೆಲ್ ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ ಆಟೋಮ್ಯಾಟಿಕ್
ಸೆಕೆಂಡ್ ಓನರ್ ವೆಹಿಕಲ್. ಸೊ ನೀವು ಹೇಳ್ತಿರೋದಂಗೆ ಆಟೋಮೆಟಿಕ್ ವೇರಿಯಂಟ್ ಸಿಗೋದೇ ರೇರು, ಯಾಕೆಂದ್ರೆ ನಾನು ಹುಡುಕ್ತಾ ಇದ್ದೆ ಈ ಐ ಟ್ವೆಂಟಿ ಆಟೋಮೆಟಿಕ್ ನೂರಲ್ಲಿ ಒಂದು ಗಾಡಿ ಅಂತ ಹೇಳ್ಬೋದು. ಇಡೀ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿದ್ರು ಐ ಟ್ವೆಂಟಿ ಆಟೋಮೆಟಿಕ್ ಎರಡರಿಂದ ಮೂರು ಗಾಡಿ ಸಿಕ್ಕಿದ್ರೆ ಹೆಚ್ಚು. ಸೊ ಎಲೈಟ್ ಐ ಟ್ವೆಂಟಿ ಸಿಗುತ್ತೆ, ಈ ಮಾಡೆಲ್ ಐ ಟ್ವೆಂಟಿ ಸಿಗೋದು ತುಂಬಾ ರೇರು. ಸೊ ಇದ್ರದ್ದು ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ ಮೈಲೇಜ್ 12-13 ಬರುತ್ತೆ, ಹೈವೇ 15 ಬರುತ್ತೆ. 15 ಬರುತ್ತೆ ಆಟೋಮೆಟಿಕ್ ವೇರಿಯಂಟ್ ಅಂತ ಹೇಳಿದ್ರೆ ಸ್ವಲ್ಪ ಮೈಲೇಜ್ ಕಡಿಮೆ. ಆಸ್ತಾ ವೇರಿಯಂಟ್ ಅಂದ್ರೆ ಫುಲ್ ಟಾಪ್ ಎಂಡ್ ವೇರಿಯಂಟ್, ನಿಮಗೆ ಎಸಿ ಪವರ್ ಸ್ಟೇರಿಂಗ್ ಎಲ್ಲಾ ಫೀಚರ್ಸ್ ಇರುತ್ತೆ, ಸ್ಟೀರಿಂಗ್ ಕಂಟ್ರೋಲ್, ಮಿರರ್ ಫೋಲ್ಡಿಂಗ್, ಮ್ಯೂಸಿಕ್ ಸಿಸ್ಟಮ್, ಮ್ಯಾಗ್ ವೀಲ್, ಆಟೋಮೆಟಿಕ್ ಫೋಲ್ಡಿಂಗ್ ಮಿರರ್ಸ್, ಅಡ್ಜಸ್ಟ್ಮೆಂಟ್ಸ್ ಪ್ರತಿ ಒಂದು ಬರುತ್ತೆ. ಸೊ ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್ ಇದಕ್ಕೆ? ಸರ್ ಇದು ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ 3,65,000 ಮಾಡ್ಕೊಡ್ತೀವಿ. 3,65,000 ಫೈನಲ್ ಟು ಫೈನಲ್ ಎಷ್ಟು ಖರ್ಚು? ಆಟೋಮೆಟಿಕ್ ಬನ್ನಿ, ಮುಂದೆ ಬಂದು ನೋಡಿದ್ರೆ ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ. ನಾ ಬಂದು ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಒನ್ ಇಯರ್ ಇಂಜಿನ್ ಗಿಯರ್ ಬಾಕ್ಸ್ ವಾರಂಟಿ ವಿತ್ ಸರ್ವಿಸ್ ಕೂಡ ಮಾಡ್ಕೊಡ್ತೀರಾ? ಮುಂದೆ ಮತ್ತೊಂದು ಐ ಟ್ವೆಂಟಿ ಇದೆ ಬ್ಲೂ ಕಲರ್, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2011 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಇದು. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಇದು, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ವೇರಿಯಂಟ್ ಇದು, ಸ್ಪೋರ್ಟ್ಸ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಇದು. 70,000 ಗಾಡಿ ಓಡಿದೆ, ಎಲ್ಲ ರೆಕಾರ್ಡೆಡ್ ಸಮೇತ ಓಡಿದೆ. ಎಷ್ಟನೇ ಓನರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ವೇರಿಯಂಟ್ ಸ್ಪೋರ್ಟ್ಸ್ ಅಂದ್ರೆ ಅದು ಮ್ಯಾಗ್ನಾ ಬೇಸ್ ವೇರಿಯಂಟ್ ಇದು, ಸ್ಪೋರ್ಟ್ಸ್ ಆಲ್ಮೋಸ್ಟ್ ಟಾಪ್ ಅಂಡ್ ಸಿಂಗಲ್ ಇಯರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಅದರಲ್ಲಿ ಲಿಮಿಟೆಡ್ ಆಪ್ಷನ್ ಇದು. ಮಿರರ್ ಅಲ್ಲೆಲ್ಲ ಲೈಟ್ ಇಂಡಿಕೇಟರ್ಸ್ ಬರುತ್ತೆ ಇದರಲ್ಲಿ. ಹೌದು, ಗಾಡಿ ಏಕದಮ್ ಕ್ಲಾಸ್ ಇದೆ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಇದು ಕೂಡ ಮೈಲೇಜ್ ಒಂದು 16-17 ಬರ್ಬೋದು ಆರಾಮ್ಸೆ ಬರುತ್ತೆ. ಸಿಟಿ 14 ಇಟ್ಕೊಳ್ಳಿ ಸರ್, ಯಾಕೆಂದ್ರೆ ಈಗಿನ ಟ್ರಾಫಿಕ್ 14 ಬರುತ್ತೆ ಸಿಟಿ. ಹೈವೇ ಬಂದು 16-17 ಬರುತ್ತೆ ಆರಾಮ್. ಸೊ ಟೈರ್ ಕಂಡೀಷನ್ ಒಂದು 50% ಇದೆ, 60% ಇದೆ ಸರ್. ಓಕೆ, ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್ ಈ ಗಾಡಿಗೆ? ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ 3,60,000 ಮಾಡ್ಕೊಡ್ತೀನಿ ಸರ್. 3,60,000 ಏನಾರು ಬಂದ್ರೆ ನೆಗೋಷಿಯೇಟ್ ಆಗುತ್ತೆ, ಮಾಡ್ಕೊಡೋಣ ಬರ್ಲಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಸ್ವಿಫ್ಟ್ ಸ್ವಿಫ್ಟ್ ಅಂತ ಕೇಳ್ತಾ ಇದ್ರಿ, ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ. ಈ ಪೆಟ್ರೋಲ್ ಡೀಸೆಲ್ ಸರ್? ಸರ್ ಇದು ಡೀಸೆಲ್ VDI 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಇದು. ಓಕೆ, ಸೊ ಡೀಸೆಲ್ ವೇರಿಯಂಟ್ ಗಂತ ಹೈಯೆಸ್ಟ್ ಡಿಮ್ಯಾಂಡ್ ಸ್ವಿಫ್ಟ್ ಸ್ವಿಫ್ಟ್ ಸ್ವಿಫ್ಟ್. ಯಾರು ಕೇಳಿದ್ರು ಸ್ವಿಫ್ಟ್ ಬೇಕು ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ರೇಟ್ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಸ್ವಿಫ್ಟಿಂದು. ಸೊ ಇದ್ರ ಡೀಟೇಲ್ಸ್ ಆಗ್ಬಿಟ್ಟಿದೆ, ಮಾರೋರು ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ ರೀಸೇಲ್, ಕೊನೆಗೆ ಕಮೆಂಟ್ಸ್ ಅಲ್ಲಿ ಜಾಸ್ತಿ ಬೈಯಿಂಗ್ ರೇಟ್ ಸಿಗ್ತಾ ಇಲ್ಲ. ಫಸ್ಟ್ ನಾವು ಸೇಲ್ ಮಾಡೋದ್ ಮಾತ್ರ ನೋಡ್ತಾ ಇದ್ರೆ, ಮುಂದೆ ಕಸ್ಟಮರ್ಗಳು ಏನ್ ಪ್ರೈಸ್ ಕೊಡ್ತಾ ಇದಾರೆ ಅದನ್ನ ನೋಡ್ತಾ ಇಲ್ಲ. ಹೌದು, ಬಟ್ ಡಿಮ್ಯಾಂಡ್ ಗಾಡಿ ನಂಬರ್ ಒನ್ ಇವಾಗ ಮಾರ್ಕೆಟ್ ಅಲ್ಲಿ ಮೂವಿಂಗ್ ಅಲ್ಲಿ ಗಾಡಿ ಓಡ್ತಾ ಇರೋದು ಶಿಫ್ಟ್. ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಸೊ ಶಿಫ್ಟ್ ಸಿಂಗಲ್ ಓನರ್ ವೆಹಿಕಲ್ ಸಿಗೋದೇ ತುಂಬಾ ರೇರ್ ಆಗ್ಬಿಟ್ಟಿದೆ. ಎಷ್ಟು ಓಡಿದೆ ಸರ್ ಗಾಡಿ? 70,000 ಚಿಲ್ಲರ ಓಡಿದೆ, 70,000 ಚೇಂಜ್ ಓಡಿದೆ. VDI ಗಾಡಿ ಓಡಿರೋದು. ಓಕೆ, ಎಲ್ಲ ಶೋರೂಮ್ ರೆಕಾರ್ಡೆಡ್ ಸಮೇತ ಇದೆ. ಸೊ ಇದ್ರ ಫೀಚರ್ಸ್, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತಲ್ವಾ ಸರ್? ನಿಮಗೆ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಶೋರೂಮ್ ಇಂದಾನೆ ಸಿಸ್ಟಮ್ ಕೂಡ ಇದೆ, ಹಾಗೆ ಗೇರ್ ಲಾಕ್ ಕೂಡ ಮಾಡಿಸ್ಯಾರ ಇದಕ್ಕೆ. ಸೊ ಗಾಡಿ ಚೆನ್ನಾಗಿದೆ ನೋಡಕ್ ಸರ್, ಏನು ತೊಂದರೆ ಇಲ್ಲ. ಮೈಲೇಜ್ 20 ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಸರ್? ಆರಾಮ್ಸೆ ಬರುತ್ತೆ ಸರ್, 5,20. ಓಕೆ, ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? ನಿಮ್ಮ ಚಾನಲ್ ವೈಸ್ ಇಂದ ಬಂದ್ರೆ 4,90,000 ಮಾಡ್ಕೊಡ್ತೀನಿ. 4,90,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಯಾವ ಮಾಡಲ್ ಅಂದಿದ್ದೆ? 14. ಒಳ್ಳೆ ರೇಟ್ ಗೊತ್ತು ಅದಕ್ಕೆ. ಹ್ಯುಂಡೈ ನೋಡಿದ್ವಿ, ಹಾಗೆ ನಮ್ಮ ಮುಂದೆ ಒಂದು ಸ್ಕೋಡ ಫ್ಯಾಬಿಯಾ ಇದೆ. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ವೇರಿಯಂಟ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಎಲಿಗೆನ್ಸ್ ಮಾಡಲ್, 2011 ಮಾಡಲ್ ಗಾಡಿ ಇದು. ಓಕೆ, ಸೊ ಇದ್ರ ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಬಂದು 3rd ಓನರ್ ವೆಹಿಕಲ್. ಓಕೆ, ಗಾಡಿ ಬಂದು ಅಪ್ ಟು ಡೇಟ್, ಶೋರೂಮ್ ರೆಕಾರ್ಡೆಡ್ ಓಡಿದೆ, 70,000 ಓಡಿದೆ ಗಾಡಿ. ಓಕೆ, ಬಾಡಿ ಲೈನ್ ನೀವು ಚೆಕ್ ಮಾಡಬಹುದು, ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ, ಒಂದು ಪ್ಯೂರ್ ಲೆದರ್ ಸೀಟ್ ಹಾಕಿದ್ದಾರೆ ಗಾಡಿಲಿ. ಓಕೆ, ಇದರಲ್ಲಿ ಆಪ್ಷನ್ಸ್ ABS, ಏರ್ ಬ್ಯಾಗ್, ಸ್ಟೇರಿಂಗ್ ಕಂಟ್ರೋಲ್ಸ್, ಅಡ್ಜಸ್ಟ್ಮೆಂಟ್, ಅಂಡ್ 4 ಪವರ್ ವಿಂಡೋಸ್, ಅಂಡ್ ಮ್ಯಾಗ್ ವೀಲ್, ಪ್ರತಿ ಒಂದು ಬರುತ್ತೆ ಸರ್ ಇದರಲ್ಲಿ. ಸೊ ಎಷ್ಟನೇ ಓನರ್ ಅಂದ್ರೆ ಸರ್ ಇದು? 3rd ಓನರ್. ಬಟ್ ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಲೆದರ್ ಸೀಟ್ಸ್, ಆಮೇಲೆ ಸ್ಟೀರಿಂಗ್ ಕಂಟ್ರೋಲ್ಸ್ ಒಂದಿಲ್ಲ, ಈ ಬಿಟ್ರೆ ಇನ್ನೆಲ್ಲ ಫೀಚರ್ಸ್ ಇದೆ. ಹೌದು, ಸೊ ಫ್ಯಾಬಿಯಾದ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಸಿಟಿಲಿ 13-14 ಬರುತ್ತೆ, ಹೈವೇ 15-16 ಬರುತ್ತೆ. 15-16 ಬರುತ್ತೆ ಪಕ್ಕ. ಸೊ ಇವಾಗ ಸ್ವಿಫ್ಟ್ ನೋಡೋರು ಈ ಗಾಡಿ ಆರಾಮಾಗಿ ಕಣ್ಣು ಮುಚ್ಕೊಂಡು. ಫ್ಯಾಬಿಯಾ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಅಲ್ವಾ ಸರ್? ಹೌದು, ಟೇಸ್ಟೇ ಬೇರೆ ಇರುತ್ತೆ. ಸೊ ಸ್ವಿಫ್ಟ್ ಡಿಮ್ಯಾಂಡ್ ಆಗಿರೋದ್ರಿಂದ ಆರಾಮಾಗಿ ಕಣ್ಣು ಮುಚ್ಕೊಂಡು ಈ ಗಾಡಿ ತಗೋಬಹುದು. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್? ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ 3,10,000 ಮಾಡ್ಕೊಡ್ತೀನಿ ಸರ್. 3,10,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿ? ಇನ್ನ ಬಂದ್ರೆ ಬಂದ್ರೆ ಹೆಚ್ಚು ಕಮ್ಮಿ, ಮಾಮೂಲಿ ಆಸ್ ಯೂಶುವಲ್ ಎಲ್ಲವರಲ್ಲೂ ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾತಾಡೋಣ. ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಕ್ವಿಡ್ ಚೋಟ ಗಾಡಿ, ಇದು ಕ್ವಿಡ್ ಏನಕ್ಕೆ ಬಿಟ್ಟಿರಿ ಅಂತ ಹೇಳಿದ್ರೆ, ಆಲ್ಟೋ 800 ಕಾಂಪಿಟೇಷನ್ ಬಿಟ್ಟರು, ಬಟ್ ತುಂಬಾ ಡಿಮ್ಯಾಂಡ್, ತುಂಬಾ ಓಡ್ತು ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2016 ಮಾಡಲ್, RX3 ಟಾಪ್ ಎಂಡ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಇದು. ಓಕೆ, ಇದು ಬಂದು 50,000 ಗಾಡಿ ಓಡಿದೆ. ನೀವು ನೋಡಬಹುದು, ಸೀಟ್ ಕವರ್ಸ್ ಇಂದ ಹಿಡಿದು ಪ್ರತಿ ಒಂದು ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ಇದು. ಓಕೆ, ಫೀಚರ್ಸ್ ಏನೇನ್ ಬರುತ್ತೆ ಸರ್ ಇದ್ರಲ್ಲಿ? ಸರ್ ಇದರಲ್ಲಿ ನಿಮ್ಗೆ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಬರುತ್ತೆ, ಅದ್ರ ಜೊತೆಗೆ ಸಿಸ್ಟಮ್ ಇದೆ. ಓಕೆ, ಪ್ರತಿ ಒಂದು ಇದೆ ಸರ್. ಸೊ ಪವರ್ ವಿಂಡೋಸ್ ಒಂದಿಲ್ಲ ಈ ಗಾಡಿಯಲ್ಲಿ? ಹೌದು. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್ ಈ ಗಾಡಿಗೆ? ಸರ್ ಇದಕ್ಕೆ ಪ್ರೈಸ್ ಬಂದ ನಿಮ್ಗೆ
ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ 16-18 ಬರುತ್ತೆ ಸಿಟಿಲಿ. ಸೊ ಆಲ್ಟೋ 800 ಕಾಂಪಿಟೇಷನ್ ವೆಹಿಕಲ್ ಅಂತಾನೆ ಹೇಳ್ತಾ ಇದ್ರು. ಮೈಲೇಜ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಆರಾಮ್ ಸರ್. 25 ಅಂತಾರೆ, ಬಟ್ ನಾವು ಹೇಳ್ಬಿಟ್ಟು ಅದು ಇದಾಗ್ಬಾರ್ದು. ಓಕೆ, ಅವ್ರವ್ರ ಎಕ್ಸ್ಪೀರಿಯನ್ಸ್ ಮೇಲೆ 18-20 ಅಂತ ಗ್ಯಾರಂಟಿ. ಹಾಂ, ಓಕೆ ಫ್ರೆಂಡ್ಸ್. ಹಾಗೆ ಸಾಕಷ್ಟು ಜನ i10 ನೋಡ್ಕೋರಿಗೆ ಇಲ್ಲೊಂದು i10 ಕೂಡ ಇದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಗಾಡಿ. ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಸಿಂಗಲ್ ಓನರ್ ಗಾಡಿ, 2014 ಮಾಡೆಲ್ ಗಾಡಿ. ಅಷ್ಟ ಆಪ್ಷನಲ್ ವೆಹಿಕಲ್. ಓಕೆ, ಪುಶ್ ಬಟನ್ ಸ್ಟಾರ್ಟ್ ವೆಹಿಕಲ್ ಗಾಡಿ ಇದು. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಫುಲ್ಲಿ ಟಾಪ್ ಅಂಡ್ ಅಷ್ಟ ಆಪ್ಷನಲ್ ಅಂದ್ರೆ ಪುಶ್ ಬಟನ್, ABS, ಏರ್ ಬ್ಯಾಗ್, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಇನ್ಬಿಲ್ಟ್ ಸಿಸ್ಟಮು, ಸ್ಟೇರಿಂಗ್ ಅಡ್ಜಸ್ಟಬಲ್, ಸ್ಟೇರಿಂಗ್ ಕಂಟ್ರೋಲ್ಸು, ಕಂಪ್ಲೀಟ್ ಎಲ್ಲ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ಲು ವಿತ್. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು 72,000 ಏನೋ. 72,000 ಟಾಪ್ ಎಂಡ್ ವೇರಿಯಂಟ್. ಯಾರು ಟಾಪ್ ಎಂಡ್ ವೇರಿಯಂಟ್ ನೋಡೋರಿಗೆ ಬೆಸ್ಟ್ ವೆಹಿಕಲ್, ಫ್ಯಾಮಿಲಿ ಸ್ಮಾಲ್ ಫ್ಯಾಮಿಲಿ ಕಸ್ಟಮರ್ ವೆಹಿಕಲ್ ಏನೇ, ಡೈರೆಕ್ಟ್ ಪಾರ್ಕ್ ಅಂಡ್ ಸೇಲ್ ಮಾಡಿರೋದು. ಓಕೆ, ಕಸ್ಟಮರ್ ಟು ಕಸ್ಟಮರ್ ಕೊಡ್ತಾ ಇದ್ದೀನಿ ಗಾಡಿನ. ಇದು ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? ಬಂದು ಫೈನಲ್ ಟು ಫೈನಲ್ 4,65,000 ಕೊಡ್ತಾರೆ ಗಾಡಿ. 4,65,000 ಫೈನಲ್. ಆಮೇಲೆ ಮೈಲೇಜ್ ಎಷ್ಟು ಬರುತ್ತೆ ಅಂದ್ರೆ ಇದು? ಸರ್ 16 ಸಿಟಿ ಹೈವೇ 18 ಬರ್ತೀನ ಎಕ್ಸ್ಪೆಕ್ಟ್ ಮಾಡ್ಬೋದು. 3-ಸಿಲಿಂಡರ್ ಇಂಜಿನ್ ಅಲ್ಲ, ಮೈಲೇಜ್ ಜಾಸ್ತಿ ಬರುತ್ತೆ. ಸಾಕಷ್ಟು ಜನ ಸ್ಕೋಡರ್ ರ್ಯಾಪಿಡ್ ಕೇಳ್ತಿರ್ತೀರ, ನನ್ನ ಫೇವ್ರೇಟ್ ಗಾಡಿ ಕೂಡ ಅಷ್ಟೇ. ಸೊ ಸದ್ಯದಲ್ಲಿ ಈ ಗಾಡಿ ನಾನು ತಗೊಂತಾ ಇದ್ದೀನಿ. ಸರ್ ಇದ್ರ ಡೀಟೇಲ್ಸ್ ಹೇಳಿ. ಸರ್ ಇದು ಬಂದು 2015 ಮಾಡೆಲ್ ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಎಲಿಗೆನ್ಸ್ ಮಾಡೆಲ್, ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ವೇರಿಯಂಟ್ ವಿತ್ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. 94,000 ಓಡಿದೆ ಗಾಡಿ. ಓಕೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಎಷ್ಟನೇ ಮಾರ್ಕೆಟ್ ಅಲ್ಲಿ? 6,500 ಇದೆ ನಿಮ್ಗೆ ಮಾರ್ಕೆಟ್ ಅಲ್ಲಿ, ನೀವು ಚೆಕ್ ಮಾಡ್ಕೋಬಹುದು. ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ನಿಮ್ ಚಾನಲ್ ವಿಷಯದಿಂದ ಬಂದ್ರೆ 5,85,000 ಮಾಡ್ಕೊಡ್ತಾ ಇದ್ದೀನಿ. 5,85,000 ಇನ್ನ ಬಂದ್ರೆ ಏನೋ ನೆಗೋಷಿಯೇಟ್ ಆಗುತ್ತೆ ಸರ್? 5,000 ರೂಪಾಯಿ ಯಾಸ್ ಯೂಶುವಲ್ ಕಮ್ಮಿ ಮಾಡ್ಕೊಡ್ತೀನಿ. ಇದ್ರಲ್ಲಿ ವೆಂಟಿಲೇಷನ್ ಸೀಟ್ಸು, ಲೆದರ್ ಸೀಟ್ಸು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಡ್ಜಸ್ಟ್ಮೆಂಟ್ ಎಲ್ಲ ಇದೆ ಸರ್. ಸ್ಕೋಡ ರ್ಯಾಪಿಡ್ ಅಂತ ಹೇಳಿದ್ರೆ ತುಂಬಾ ಗಟ್ಟಿ ಗಾಡಿ, ಓಡ್ಸಕ್ಕಂತೂ ತುಂಬಾ ಮಜಾ ಇದೆ. ಆಟೋಮೆಟಿಕ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಗಾಡಿನ ಇಷ್ಟಪಟ್ಟಿದ್ದೀನಿ. ತುಂಬಾ ಲಾಂಗ್ ಹೋಗ್ತಾ ಇರ್ತೀನಿ. ಸೊ ಈ ಗಾಡಿ ಅಂತ ಹೇಳಿದ್ರೆ ತುಂಬಾ ಗಟ್ಟಿ ಗಾಡಿ. ಮತ್ತೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ 15,000 ಸರ್ವಿಸ್ ಅಲ್ವಾ ಸರ್ ಇದು? ಹೌದು. ಸೊ ಪ್ರೈಸ್ ಏನ್ ಕೊಟ್ ಮಾಡ್ತೀರಾ ಸರ್? ಫೈನಲ್ ಟು ಫೈನಲ್? ಫೈನಲ್ ಟು ಫೈನಲ್ 5,85,000 ಕೊಡ್ತೀನಿ ಸರ್. 5,85,000 ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್. ಹಾಗೆ ಇದ್ರ ಜೊತೆಗೆ ನೆಕ್ಸ್ಟ್ ಕಾಂಪಿಟೇಷನ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಹೋಂಡಾ ಸಿಟಿ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಹೋಂಡಾ ಸಿಟಿ ಬಂದು 2015 ಮಾಡೆಲ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ಓಕೆ, ಎಸ್ ವೇರಿಯಂಟ್ ಗಾಡಿ ಇದು. ಬರೀ 60,000 ಓಡಿದೆ ಗಾಡಿ, ಎಲ್ಲ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಸಮೇತ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಇದು. ಓಕೆ, ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್, ಟ್ರಾನ್ಸ್ಮಿಷನ್ ಪೆಟ್ರೋಲ್ ವೇರಿಯಂಟ್. 60,000 ಓಡಿದೆ ಗಾಡಿ, ಅಪ್ಲೀಟ್ ಶೋರೂಮ್ ಇಸ್ಟ್ರಿ ಸಮೇತ ಇದೆ. ಇದುವರೆಗೂ ಬೆಸ್ಟ್ ಟಚ್ಅಪ್ ಸಹ ಆಗಿಲ್ಲ ಗಾಡಿ. ಓಕೆ, ಗಾಡಿ ನೋಡ್ಬೋದು ಮಾರ್ಕೆಟ್ ಅಲ್ಲಿ 6,70,000 ಹಾಕಿದ್ದಾರೆ. ಹೌದು, ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ 6,25,000 ನಾನು ಮಾಡ್ಕೊಡ್ತೇನೆ. 6,25,000 ಮಾಡ್ಕೊಡ್ತೀರಾ? 25,000 15 ಮಾಡೆಲ್ ಗಾಡಿ, ಬರೀ 60,000 ಓಡಿರೋದು, ಶೋರೂಮ್ ರೆಕಾರ್ಡೆಡ್ ಸಮೇತ ಕೊಡ್ತಾ ಇದೆ. ಸೊ ಇದ್ರಲ್ಲಿ ಫೀಚರ್ಸ್ ಬಂದ್ಬಿಟ್ಟು ನೀವೇ ನೋಡ್ತಿರ್ಬೋದು, ಬೇಸಿಕ್ ಫೀಚರ್ಸ್ ಎಲ್ಲ ಇದೆ. ಅದ್ರ ಜೊತೆಗೆ ಸ್ಟೀರಿಂಗ್ ಕಂಟ್ರೋಲ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, ಮಿರರ್ ಕಂಟ್ರೋಲ್ಸ್, AC, ಪವರ್ ಸ್ಟೇರಿಂಗ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಹೋಂಡಾ ಸಿಟಿ ಪೆಟ್ರೋಲ್? ಸರ್ ಸಿಟಿಲಿ ಈ ಗಾಡಿ ಬಂದು ನಿಮಗೆ 14-16, ಹೈವೇ 18 ಬರುತ್ತೆ ಪಕ್ಕ, ಆರಾಮ್ ಸರ್. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು i20 ಇದೆ. ಯಾವ್ದು ಸರ್, ಪೆಟ್ರೋಲ್ ಡೀಸೆಲ್? ಅದು ಪೆಟ್ರೋಲ್ ಸರ್. ಆಲ್ಮೋಸ್ಟ್ 90% ಇವತ್ತು ಈ ನಮ್ಮ ಶೋರೂಮ್ ಅಲ್ಲಿ ಇರೋ ಎಲ್ಲ ಪೆಟ್ರೋಲ್, ಎಲ್ಲ ಪೆಟ್ರೋಲ್ ಪೆಟ್ರೋಲ್ ಗಾಡಿನೇ. ದೊಡ್ಡ ಗಾಡಿಗಳಲ್ಲಿ ಮಾತ್ರ ಡೀಸೆಲ್. ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2014 ಮಾಡೆಲ್ ಗಾಡಿ, ಅಷ್ಟ ಆಪ್ಷನಲ್ ವೆಹಿಕಲ್ ಇದು. ಓಕೆ, ಪುಶ್ ಬಟನ್ ಸ್ಟಾರ್ಟ್ ವೆಹಿಕಲ್, 67,000 ಗಾಡಿ ಓಡಿದೆ, ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಇದು. ಸೊ ಅಷ್ಟ ಆಪ್ಷನ್ ಅಂತ ಹೇಳಿದ್ರೆ ಲೋಡೆಡ್ ಆಫ್ ಫೀಚರ್ಸ್, ಮತ್ತೆ ಇದರಲ್ಲಿ ಗೇರ್ಸ್ ಬಂದ್ಬಿಟ್ಟು ಎಷ್ಟು 5-6 ಗೇರ್ಸ್ ಬರುತ್ತಲ್ಲ, 6 ಗೇರು ಪ್ಲಸ್ ಒಂದು ರಿವರ್ಸ್ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು ಇಂಟೀರಿಯರ್ ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ಗಾಡಿಯಲ್ಲಿ. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಸೊ ಆಸ್ತ ಅಂತ ಹೇಳಿದ್ರೆ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲು, ಸ್ಟೀರಿಂಗ್ ಕಂಟ್ರೋಲ್, ಆಟೋಮೆಟಿಕ್ AC, ಎಲ್ಲ ಲೋಡೆಡ್ ಆಫ್ ಫೀಚರ್ಸ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ಸೆನ್ಸರ್ಸ್ ಎಲ್ಲ. ಸೊ ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಸಿಟಿ 14-16-18, 16-18 ಬರುತ್ತೆ. ಹೌದು. ಓಕೆ, ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್ ಇದಕ್ಕೆ? ಇದಕ್ಕೆ ಪ್ರೈಸ್ ಬಂದು ನಿಮಗೆ ಫೈನಲ್ ಟು ಫೈನಲ್ 5,75,000 ಮಾಡ್ಕೊಡ್ತೀನಿ. 5,75,000 ಫೈನಲ್ ಮಾಡ್ಕೊಡ್ತೀರಾ, ವಿತ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ. ಓಕೆ ಫ್ರೆಂಡ್ಸ್, ಹಾಗೆ ಡಸ್ಟರ್ ಡಸ್ಟರ್ ಅಂತ ಕೇಳೋರಿಗೆ ಇಲ್ಲೊಂದು ಡಸ್ಟರ್ ಇದೆ, ಅದರಲ್ಲೂ ಕೂಡ ಮ್ಯಾಗ್ ವೀಲ್ಸ್ ಹಾಕ್ಸಿದ್ರೆ ತುಂಬ ಚೆನ್ನಾಗಿದೆ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು HR ರಿಜಿಸ್ಟ್ರೇಷನ್, ಇದನ್ನು ಸೇಮ್ ಫಸ್ಟ್ ಹೇಳ್ದಂಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಸಮೇತ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಇದು ಬಂದು 80,000 ಓಡಿದೆ ಗಾಡಿ, 2014 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ವಿತ್ ರಿಜಿಸ್ಟ್ರೇಷನ್ ಸಮೇತ 85 PS ಡೀಸೆಲ್ ವೆಹಿಕಲ್ ಗಾಡಿಗೆ. ಓಕೆ, 5,50,000 ಮಾಡ್ಕೊಡ್ತಾ ಇದ್ದೀನಿ, ಮಾರ್ಕೆಟ್ಗಿಂತ 1,00,000 ಕಮ್ಮಿಗೆ. ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಸೊ ಇದ್ರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ ಸೇಮ್ ನಿಮಗೆ 4 ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಅಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ. ಅದ್ರ ಜೊತೆಗೆ ಇದು
ಸೀಡ್ ಕವರ್ ಒಂದು ಹಾಕಿಸಬೇಕಲ್ಲ ಸರ್ ಇದಕ್ಕೆ ಇಂಜಿನ್ ಸಿಸ್ಟಮ್ ಸಮೇತ ಇದೆ ಓಕೆ ಸೀಡ್ ಕವರ್ ಒಂದು ಹಾಕಿಸಬೇಕು ಅದ್ಬಿಟ್ರೆ ಇನ್ನೇನು ಖರ್ಚಿಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವಿತ್ ಮ್ಯಾಗ್ವೀಲ್ ಮ್ಯಾಗ್ವೀಲ್ ಒಂದು 50-60,000 ಇರಬಹುದಲ್ಲ ಸರ್ ಆರಾಮ್ ಸರ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಡೀಸೆಲ್ ಡಸ್ಟರ್ ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಸಿಟಿಲಿ 16 ಟು 18 ಹೈವೇ 20 ಬರುತ್ತೆ ಪ್ರೈಸ್ ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ ಸರ್ 5.5 ಆಗುತ್ತೆ ಸರ್ 5.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಓಕೆ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಲೋ ಬಜೆಟ್ ಅಲ್ಲಿ ಶೆವರ್ಲೆಟ್ ಎವಿ ಬೇಕು ಅನ್ನೋರಿಗೆ ಇಲ್ಲೊಂದಿದೆ ಸೋ ಇದ್ರು ಡೀಟೇಲ್ಸ್ ಹೇಳಿ ಸರ್ ಇದು ಕಸ್ಟಮರ್ ವೆಹಿಕಲ್ ಡೈರೆಕ್ಟ್ ಇದರಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದಾವೆ ಅವೆಲ್ಲ ಬೇಕು ಅಂದ್ರೆ ರಿಕ್ವೈರ್ಮೆಂಟ್ ನಾನು ಮಾಡಿ ಕೊಡ್ತೀನಿ ಓಕೆ 2006 ಮಾಡೆಲ್ ಗಾಡಿ ಇದು ಎಫ್ಸಿ ಗಿಫ್ಸಿ ಎಲ್ಲ ಅಪ್ ಟು ಡೇಟ್ ಪೇಮೆಂಟ್ ಎಲ್ಲ ಕಟ್ಬಿಡಿದ್ದಾರೆ ಓಕೆ ಇನ್ಶೂರೆನ್ಸ್ ಇದೆ ವೆಹಿಕಲ್ ಇನ್ಶೂರೆನ್ಸ್ ಎಫ್ಸಿ ಎಮಿಷನ್ ಟೆಸ್ಟ್ ಎಲ್ಲ ರನ್ನಿಂಗ್ ಇದೆ ಗಾಡಿಲಿ ಫ್ಯೂಯಲ್ ಹಾಕ್ಸ್ ಓಡಿಸಬೇಕು ತಗೊಂಡೋಗಿ ಒಂದು 5,000 ಸರ್ವಿಸ್ ಗೆ ಸಣ್ಣ ಪುಟ್ಟ ಮಾಡ್ಕೊಂಡು ಇಟ್ಕೊಂಡವರಿಗೆ ಒಳ್ಳೆ ಪ್ರೈಸ್ ಮಾರ್ಕೆಟ್ ಗಿಂತ ಚಾಲೆಂಜ್ ಪ್ರೈಸಿಂಗ್ 1,35,000 ರೂಪಾಯಿ ಗಾಡಿ ಕೊಡ್ತಾ ಇದೀನಿ ಸೋ ಮೊದಲನೇ ಬಾರಿ ಈ ಶೋರೂಮ್ ಅಲ್ಲಿ ಲೋ ಬಜೆಟ್ ಗಾಡಿ 1,35,000 ಶೆವರ್ಲೆಟ್ ಎವಿ ಕೊಡ್ತಾ ಇದ್ದಾರೆ ಸೊ ನೀವು ನೋಡ್ತಿರೋದು ಗಾಡಿ ಕೂಡ ಗಟ್ಟಿ ಇದೆ ಹಾಗೆ ಫೀಚರ್ಸ್ ತುಂಬಾ ಫೀಚರ್ಸ್ ಇದೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಫೀಚರ್ಸ್ ಇದೆ ಇವಾಗ ನೀವು ಲಕ್ಸುರಿ ವೆಹಿಕಲ್ ನೋಡ್ತಿದ್ದೀವಿ ಲೋ ಬಜೆಟ್ ಅಲ್ಲೇ ಅಂದ್ರೆ ಈ ಗಾಡಿ ತಗೋಬಹುದು ಯಾಕಂತ ಹೇಳಿದ್ರೆ ಅಷ್ಟೇ ಗಟ್ಟಿ ಇದೆ ಅಷ್ಟೇ ಇದಿದೆ ಸೊ ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಫೋರ್ಡ್ ಎಕೋಸ್ಪೋರ್ಟ್ ಇದೆ ವೈಟ್ ಕಲರ್ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದನ್ನು 2014 ಮಾಡೆಲ್ ಸಿಂಗಲ್ ಓನರ್ ಟೈಟಾನಿಯಂ ಟಾಪ್ ಎಂಡ್ ಗಾಡಿ ಇದು ಓಕೆ ಇದು ಬಂದು 74,000 ಓಡಿದೆ ಗಾಡಿ ಓಕೆ ಇದು ಪ್ರೈಸ್ ಬಂದು ನಿಮಗೆ ಡೀಸೆಲ್ ಗಾಡಿ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಎಷ್ಟೇ ಓನರ್ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ಟೈಟಾನಿಯಂ ಗಾಡಿ ಟೈಟಾನಿಯಂ ಟಾಪ್ ಎಂಡ್ ಗಾಡಿ ಇದು ಡೀಸೆಲ್ ಅಲ್ಲಿ ಸೊ ಇದರಲ್ಲೂ ಕೂಡ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಆಟೋಮ್ಯಾಟಿಕ್ ಎಸಿ ಹಾಗೆ ಮ್ಯೂಸಿಕ್ ಸಿಸ್ಟಮ್ ಏರ್ ಬ್ಯಾಗ್ ಎಬಿಎಸ್ ಎಲ್ಲ ಇರುತ್ತೆ ಫೋರ್ಡ್ ಎಕೋಸ್ಪೋರ್ಟ್ ಅಂತ ಹೇಳಿದ್ರೆ ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು ಸೊ ಫೈನಲ್ ಟು ಫೈನಲ್ ಎಷ್ಟು ಕಾಗುತ್ತೆ ಸರ್ ಇದು ಪ್ರೈಸ್ 5.5 ಲಕ್ಷಕ್ಕೆ ಆಗುತ್ತೆ ಸರ್ 5.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀರಾ ಇನ್ನ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ 5,000 ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತೀನಿ ಫ್ರೆಂಡ್ಸ್ ಹಾಗೆ ಆಗಿನ ಕಾಲದಲ್ಲಿ ನೀವು ನೋಡ್ತಿರ್ಬೋದು ಕೊರೋಲಾ ಆಲ್ಟಿಸ್ ಅಂತ ಹೇಳಿದ್ರೆ ಒಂಥರ ಲಕ್ಸುರಿ ವೆಹಿಕಲ್ಸ್ ಗೌರ್ಮೆಂಟ್ ವೆಹಿಕಲ್ ಅಂತ ಹೇಳ್ಬೋದಿತ್ತು ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದು 2013 ಮಾಡೆಲ್ ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಇದು ಬರೀ 44,000 ಗಾಡಿ ಓಡಿದೆ ಓಕೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ ಓಕೆ ಎಷ್ಟನೇ ಓನರ್ ಅಂದ್ರೆ ಸರ್ ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಇದು ಬಂದು 44,000 ಓಡಿದೆ ಗಾಡಿ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಗಾಡಿ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಪ್ಯೂರ್ ಲೆದರ್ ಸೀಟ್ ಹಾಕಿದ್ದಾರೆ ಗಾಡಿಲಿ ನೀವು ನೋಡಬಹುದು ಜಿ ವೇರಿಯಂಟ್ ಗಾಡಿ ಇದು ಓಕೆ ಪ್ಯೂರ್ ಲೆದರ್ ಸೀಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಗಾಡಿ ಎಕ್ಸಲೆಂಟ್ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ ಓಕೆ ಈ ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಸರ್ ಸಿಟಿ 12-13 ಹೈವೇ 15 15 ಬರುತ್ತೆ ಆರಾಮ್ ಸರ್ ಸೊ ಕೊರೋಲಾ ಆಲ್ಟಿಸ್ ಅಂತ ಹೇಳಿದ್ರೆ ಅವಾಗ ಗೌರ್ಮೆಂಟ್ 1.8 ಸಿಸಿ ಇಂಜಿನ್ ವೆಹಿಕಲ್ ಇದು ಗೌರ್ಮೆಂಟ್ ಅವರು ಯೂಸ್ ಮಾಡ್ತಿದ್ರು ಅವಾಗ ಫುಲ್ ಡಿಮ್ಯಾಂಡ್ ಇತ್ತು ತುಂಬಾ ರೇರ್ ಇತ್ತು ಡಿಮ್ಯಾಂಡ್ ಆ ಟೊಯೋಟಾ ಇಂಜಿನ್ ನೇ ಬೇರೆ ಅದು ಲಕ್ಷಗಟ್ಟಲೆ ಓಡಿದ್ರು ಆ ಫೀಲಿಂಗ್ ಬೇರೆ ಇರುತ್ತೆ ಸೊ ಪ್ರೈಸ್ ಏನು ಕೋಟ್ ಮಾಡ್ತಾರೆ ಸರ್ ಈ ಗಾಡಿಗೆ ಫೈನಲ್ ಟು ಫೈನಲ್ 5,65,000 ಕೊಡ್ತೀನಿ 5,65,000 ಫೈನಲ್ ಫಿಕ್ಸ್ ಆಗುತ್ತೆ 40,000 ಓಡಿದೆ 44,000 ಗಾಡಿ ಓಕೆ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ವರ್ಣ ವರ್ಣ ಅಂತ ಕೇಳೋರಿಗೆ ಇಲ್ಲೊಂದು ವರ್ಣ ಪೆಟ್ರೋಲ್ ವೇರಿಯಂಟ್ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದು 2011 ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು ಇಎಕ್ಸ್ ಮಾಡೆಲ್ ಬೇಸ್ ವೇರಿಯಂಟ್ ಇದರಲ್ಲಿ ನಿಮಗೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ 80,000 ಓಡಿರೋದು ಎಷ್ಟನೇ ಓನರ್ ಸರ್ ಸರ್ ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್ ಇದು ಕಂಪ್ಲೀಟ್ ಇಂಡಿವಿಜುವಲ್ ವಿತ್ ಟ್ರಾನ್ಸ್ಫರ್ ಆಗಿದೆ ಗಾಡಿ ಇದು ಓಕೆ ಇದು ಬಂದು ನಿಮಗೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರೋದ್ರಿಂದ ಗಾಡಿಲಿ ಒಂದು ಬೆಸ್ಟ್ ಚಪ್ ಸಹ ಆಗಿಲ್ಲ 80% ಟೈರ್ಸ್ ಇದೆ ಎಷ್ಟು ಓಡಿದೆ ಅಂದ್ರೆ ಗಾಡಿ 80,000 ಓಡಿದೆ 80,000 ಓಡಿದೆ ಸೊ ಬೇಸ್ ವೇರಿಯಂಟ್ ಇರೋದ್ರಿಂದ ನಿಮಗೆ ಫೀಚರ್ಸ್ ಕೂಡ ಇದೆ ಆಟೋಮೆಟಿಕ್ ಎಸಿ ಅಂತ ತೆಗ್ದಿದ್ದಾರೆ ಏರ್ ಬ್ಯಾಗ್ ಎಬಿಎಸ್ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸು ಹಾಗೆ ಶೋರೂಮ್ ಇಂದ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಸೊ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಗಾಡಿ ಸೊ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಪೆಟ್ರೋಲ್ ಸರ್ ಇದು ಮೈಲೇಜ್ ಸೇಮ್ 13-14 ಐವೇ 16-18 ಬರುತ್ತೆ ಸೊ ಪ್ರೈಸ್ ಏನ್ ಕೋಟ್ ಮಾಡ್ತಾರೆ ಸರ್ ಇದು ಸರ್ ಇದು ಪ್ರೈಸ್ ಬಂದು ನಿಮ್ಗೆ ಆಲ್ಮೋಸ್ಟ್ ಇದನ್ನು ಸೋಲ್ಡ್ ಔಟ್ ಆಗ್ತಾ ಇದೆ ಓಕೆ ಐ ಹೋಪ್ ಇನ್ನು ಇದೆ ಇದು ಫೈನಲ್ ಟು ಫೈನಲ್ 4,65,000 ಮಾಡ್ಕೊಡ್ತೀನಿ 4,60,000 ಫೈನಲ್ ಮಾಡ್ಕೊಡ್ತೀರಾ ಇನ್ನ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಇದ್ದೇ ಇರುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಅಕಾರ್ಡ್ ಇದೆ ಅದು ಕೂಡ 2.4 ಲೀಟರ್ ಇಂಜಿನ್ ವೆಹಿಕಲ್ ತುಂಬಾ ಹೆವಿ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಅಂತಾನೆ ಹೇಳ್ಬೋದು ಗಾಡಿ ನೋಡ್ಬೋದು ಒಂದು ಎಸಿ ವೆಹಿಕಲ್ ಎಷ್ಟು ಉದ್ದ ಇದೆ ಅಷ್ಟೇ ಉದ್ದ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದು 2008 ಮಾಡೆಲ್ ವೆಹಿಕಲ್ ಥರ್ಡ್ ಓನರ್ ವೆಹಿಕಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2.4 ಪೆಟ್ರೋಲ್ ವೇರಿಯಂಟ್ ಹೈವಿ ಟೆಕ್ ಇಂಜಿನ್ ಹೋಂಡಾ ಅಕಾರ್ಡ್ ಆನೆ ದೈತ್ಯ ಆನೆ ಸರ್ ಇದು ಒತ್ತಿದೆ ಒಂದ್ಸತಿ ಆಕ್ಸಿಲೇಟರ್ ಹೆಂಗ್ ಕಿತ್ಕೊಂಡು ನುಗ್ಗುತ್ತೆ ಅಂದ್ರೆ 2.4 ಇಂಜಿನ್ ವೆಹಿಕಲ್ ಸೊ ನೀವು ಇಂಟೀರಿಯರ್ ಅಲ್ಲಿ ಫೀಚರ್ಸ್ ನೋಡಿದ್ರೆ ಫುಲ್ ಲೋಡೆಡ್ ಆಫ್ ಫೀಚರ್ಸ್ ನೀವು ನೋಡ್ತಿರ್ಬೋದು ಲೆದರ್ ಸೀಟ್ಸ್ ಅದರಲ್ಲೂ ಎಲೆಕ್ಟ್ರಿಕಲ್ ಕಂಪ್ಯಾರಿಸೇಷನ್ ಸೊ ನೀವು ನೋಡ್ತಿರ್ಬೋದು ಮ್ಯೂಸಿಕ್ ಸಿಸ್ಟಮ್ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಹಾಗೆ ಗಾಡಿ ದೈತ್ಯ ಅಂತಾನೆ ಹೇಳ್ಬೋದು ಡೋರ್ಸೆ ತುಂಬಾ ಅಂದ್ರೆ ತುಂಬಾ ಹೆವಿ ಇದೆ ಸೊ ಇದ್ರ ಪ್ರೈಸ್ ಏನ್ ಕೊಟ್ ಮಾಡ್ತೀರಾ ಸರ್ ಇದು ನಿಮ್ ಚಾನೆಲ್ ಬಂದ್ರೆ 3,50,000 ಕೊಡ್ತಾ ಇದ್ದೀನಿ ಸರ್ 3,50,000 ಕೊಡ್ತಾ ಇದ್ದೀರಾ 3,50,000 ಆಟೋಮೆಟಿಕ್ ಗಾಡಿ ಅಕಾರ್ಡ್ ಕೊಡ್ತಾ ಇದ್ದೀನಿ ಸೊ ತುಂಬಾ ಜನ ಹುಡುಕ್ತಾ ಇರ್ತಾರೆ ಸರ್ ಅಕಾರ್ಡ್ ಯಾಕೆಂದ್ರೆ ಯುತ್ಸು ಆಮೇಲೆ
ನನಗಿದೇ ಗಾಡಿ ಬೇಕು ಅನ್ನೋರು ತುಂಬ ಜನ ಇದ್ದಾರೆ. ಒಳ್ಳೆ ಬೆಸ್ಟ್ ಪ್ರೈಸಿಗೆ ಒಳ್ಳೆ ಡೀಲ್ ಮಾಡ್ಕೊಡ್ತೀರಾ. ಆಟೋಮ್ಯಾಟಿಕ್ ವೇರಿಯಂಟ್ ಅದರಲ್ಲೂ ಕೂಡ ಸರ್, ಇದ್ರ ಮೈಲೇಜ್ ಎಷ್ಟು ಬರ್ಬೋದು ಸರ್ ಅಂದಾಜು? ಸರ್, ಇದು ಪವರ್ಫುಲ್ ಸ್ಟೇಟಸ್ ವೈಸ್ ಅಷ್ಟೇ, ಮೈಲೇಜ್ ವೈಸ್ 8-10. 8-10 ಮ್ಯಾಕ್ಸಿಮಮ್ 10 ಬರ್ಬೋದು ಮೈಲೇಜ್, ಬಟ್ ಗಾಡಿ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಎಕೋ ಸ್ಪೋರ್ಟ್ ಇದೆ ಮತ್ತೊಂದು. ಸೊ ಇವತ್ತು ನಾವು ನೋಡ್ತಿರೋದು ಇದು 4ನೇ ಎಕೋ ಸ್ಪೋರ್ಟ್. ಸರ್, ಇದ್ರ ಡೀಟೇಲ್ಸ್ ಹೇಳಿ. ಸರ್, ಇದು ಬಂದು 2014 ಸೇಮ್ ಸಿಂಗಲ್ ಓನರ್ ವೆಹಿಕಲ್, ಟೈಟಾನಿಯಂ ಡೀಸೆಲ್ ವೇರಿಯಂಟ್ ಗಾಡಿ ಇದು. ಓಕೆ, ಇವತ್ತಿನ ಲಾಸ್ಟ್ ವೆಹಿಕಲ್. ಸೊ ಎಷ್ಟನೇ ಓನರ್ ಇದು? ಸಿಂಗಲ್ ಓನರ್ ವೆಹಿಕಲ್ ಸರ್. ಎಷ್ಟು ಓಡಿದೆ ಗಾಡಿ? ಇದು ಬಂದು ನಿಮ್ಗೆ 80,000 ಓಡಿದೆ ಗಾಡಿ. 80,000 ಓಡಿದೆ, ಟೈಟಾನಿಯಂ ವೇರಿಯಂಟ್? ಹೌದು. ಓಕೆ, ಏನೇನು ಫೀಚರ್ಸ್ ಬರ್ಬೋದು ಸರ್? ಟೈಟಾನಿಯಂ ಆಲ್ಮೋಸ್ಟ್ ಟಾಪ್ ಅಂಡ್, ಎಬಿಎಸ್, ಏರ್ ಬ್ಯಾಗ್, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಅದ್ರ ಜೊತೆಗೆ ಸ್ಟೀರಿಂಗ್ ಅಡ್ಜಸ್ಟಬಲ್, ಇನ್ಬಿಲ್ಟ್ ಸಿಸ್ಟಮ್, ಕಂಪ್ಲೀಟ್ ಟಾಪ್ ಎಂಡ್ ಬರುತ್ತೆ. ಸೊ ಇದು ಕೂಡ ಮೈಲೇಜ್ ಒಂದು 16-17 ಬರುತ್ತಲ್ಲ ಡೀಸೆಲ್, 5-18 ಬರುತ್ತೆ. ಸೊ ಫೋರ್ಡ್ ಕ್ಲೋಸ್ ಆಗಿದೆ ಅಂತ ಹೇಳಬಾರದು, ಯಾಕಂತ ಹೇಳಿದ್ರೆ ಸರ್ವಿಸ್ ನೋಡಿದ್ರೆ ರಶ್ ಇದೆ ಸರ್. ಅಪಾಯಿಂಟ್ಮೆಂಟ್ ಇವತ್ತು ಅಂದ್ರೆ ಫೋರ್ಡ್ ಸರ್ವಿಸ್ ಸೆಂಟರ್ ಇವತ್ತಿನವರೆಗೂ ಒಂದು ಕ್ಲಾರಿಫಿಕೇಶನ್ ಅವೈಲಬಲ್ ಇದೆ. ಹೌದು, ಸೇಲ್ಸ್ ಬಂದ್ ಆಗಿರೋದು, ಇನ್ನೂ ಸೇಲ್ಸ್ ಕ್ಲೋಸ್ ಆಗಿದೆ, ಸರ್ವಿಸ್ ಅವೈಲಬಲ್. ಸೊ ರೀಸೆಂಟ್ ಆಗಿ ನನ್ನ ಕಸಿನ್ ಸರ್ವಿಸ್ಗೆ ಬಿಡಕ್ ಹೋಗಿದ್ರಿ, ಇವತ್ತು ಮಾಡಲ್ಲ ಸರ್, ನಾಳೆ ಅಪಾಯಿಂಟ್ಮೆಂಟ್ ತಗೊಂತಿ, ಫುಲ್ ರಶ್ ಇದೆ ಅಂತಾನೆ ಹೇಳಿದ್ರು. ಸೊ ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? ಸೇಮ್ ಪ್ರೈಸ್, 14 ಸಿಂಗಲ್ ಓನರ್, ಯಾರಿಗೆ ಯಾವ ಗಾಡಿ ಬೇಕು ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ಕಲರ್, ಯಾವ ಗಾಡಿ, ಯಾವ ಲಕ್ಷದ 50,000 ಗಾಡಿ ಸಿಂಗಲ್ ಓನರ್ ಟೈಟಾನಿಯಂ ಗಾಡಿ ಕೊಡ್ತಾ ಇದೆ. ಸೊ ಎರಡು ಸೇಮ್ ಸೇಮ್ ಕಲರ್, ಎಲ್ಲ ಸೇಮ್ ಡೀಟೇಲ್ಸ್, ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿ ಬಂದು ತಗೊಂಡೋಗ್ಬೋದು. ಸರ್, ಹಾಗೆ ತುಂಬ ಜನ 80% ಜನ ಗಾಡಿ ತಗೊಳೋರು ಎಲ್ಲ ಲೋನ್ ಮೂಲಕನೇ ಹೋಗ್ತಾರೆ. ಸರ್, ಲೋನ್ದಾಗ ಸಣ್ಣದಾಗಿ ಹೇಳಿ ಸರ್. ಸರ್, 2010 ಮೇಲ್ಗಡೆ ಎಬೋ ಯಾವುದೇ ಗಾಡಿ ಇರಲಿ ಲೋನ್ ಮಾಡ್ಕೊಡ್ತೀನಿ. ಸ್ಯಾಲ್ರಿಡ್ ಇದ್ರು ಅಂತ ಅಂದ್ರೆ, ಓಕೆ, ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಅಂದ್ರೆ ಆಲ್ಮೋಸ್ಟ್ 80-90% ಲೋನ್ ಮಾಡ್ಕೊಡ್ತೀನಿ. ಓಕೆ, 90% ಲೋನ್, ಬಿಸ್ನೆಸ್ ಪ್ರೂಫ್, ಐ ಟಿ ರಿಟರ್ನ್ಸ್, ಅದು ಇದು ಇದ್ರೆ ಲೋನ್ ಮಾಡ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್, ಹೊರಗಡೆ ಇರೋರು ತುಂಬಾ ಜನ ಲೋನ್ ಕೇಳ್ತಾರೆ, ಇದನ್ನ ಲೋನ್ ನ ಮೊದಲು ಹಾಕ್ಬಿಡಿ. ಅವ್ರಿಗೆ ಹೊರಗಡೆ ಇರೋರಿಗೆ 2014 ಮೇಲಿರೋ ಗಾಡಿಗಳಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಅವ್ರ ಹತ್ರ ಇನ್ಕಮ್ ಪೇಪರ್ ಚೆನ್ನಾಗಿರ್ಬೇಕು, ಐ ಟಿ ರಿಟರ್ನ್ಸು ಇಲ್ಲ ಸ್ಯಾಲ್ರಿಡ್ ಸ್ಲಿಪ್ಪು ಆ ಥರ ಇದ್ರೆ ಮಾತ್ರ ಲೋನ್ ಆಗುತ್ತೆ. ಇಲ್ಲಾಂದ್ರೆ ಕೆಲವ್ರಿಗೆ ತುಂಬ ಟೈಮ್ ಲೋನ್ ಆಗುತ್ತಾ ಲೋನ್ ಆಗುತ್ತಾ ಅಂತ ಕೇಳ್ತಾರೆ. ಪೇಪರ್, ಇನ್ಕಮ್ ಪೇಪರ್ ಇಲ್ದಲೇ ಲೋನ್ ಆಗೋದಿಲ್ಲ. ಸೊ ಇಲ್ಲ, ಸ್ಯಾಲ್ರಿ ಸ್ಲಿಪ್ ಇರಲೇಬೇಕು. ಸ್ಯಾಲ್ರಿ ಸ್ಲಿಪ್ ಇರಬೇಕು, ಇಲ್ಲ ಅಂತ ಅಂದ್ರೆ ಐ ಟಿ ರಿಟರ್ನ್, ಐ ಟಿ ರಿಟರ್ನ್, ಬಿಸ್ನೆಸ್ ಪ್ರೂಫ್, ಬ್ಯಾಂಕ್ ಟ್ರಾನ್ಸಾಕ್ಷನ್, ಸಿಬಿಲ್ ಚೆನ್ನಾಗಿರಬೇಕು. ಸೊ ಇದೆಲ್ಲದಕ್ಕೂ ಮುಂಚೆ ಸಿಬಿಲ್ ಇದ್ರೆ ಮಾತ್ರ ನಿಮಗೆ ಲೋನ್ ಆಗೋದು. ಸಿಬಿಲ್ ಇಲ್ಲಾಂದ್ರೆ 99% ಯಾರಿಗೂ ಲೋನ್ ಆಗೋದೇ ಇಲ್ಲ. ಸೊ ಇಷ್ಟೆಲ್ಲ ಡೀಟೇಲ್ಸ್ ನೋಡಿ, ಬೇಕಾದ್ರೆ ಬರಕ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿಗೆ ಊರ್ ಕಡೆನೆ ಡೆಲಿವರಿ ಕೊಡ್ತೀವಿ. ಪೇಮೆಂಟ್ ಹಾಕಿದ್ರೆ ನಮ್ ರಿವ್ಯೂಸ್ ಚೆಕ್ ಮಾಡ್ಕೊಳಕ್ ಹೇಳಿ, ಅವ್ರಿಗೆಲ್ಲ ತರದ ಮಾಹಿತಿ ಕೊಟ್ಟು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಡೆಲಿವರಿ. ಸೊ ನೀವು ಅವ್ರ ಜೊತೆ ಮಾತಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿ ನಿಮಗೆ ಗಾಡಿನೂ ಇಷ್ಟ ಆಯ್ತು ಅಂತ ಹೇಳಿದ್ರೆ, ನೀವು ಅರ್ಧ ದುಡ್ಡು ಹಾಕಿ ನೀವು ಅರ್ಧ ದುಡ್ಡು ಅಲ್ಲಿ ಬಂದು ಕೊಡ್ತೀನಿ ಎಂದು ರೆಡಿ ಇರ್ತಾರೆ. ನಿಮ್ಮ ಅವ್ರವ್ರದ್ದು ಸಂಬಂಧ ಹೆಂಗಿರುತ್ತೆ ಅದೇ ಥರ. ಹಾಗೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಎಷ್ಟೊಂದೆಲ್ಲ ಗಾಡಿ ನೋಡಿರಿ, ಮಾರ್ಕೆಟ್ಗಿನ್ನ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಸಿಗೋಣ ಅಲ್ಲಿ ತನಕ ಮುಂದಿನ ವಿಡಿಯೋದಲ್ಲಿ.